ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ವಾರ್ನಿಂಗ್ ಲೇಬಲ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಇನ್ ಐಡೆಂಟಿಫೈಂಗ್ ನ್ಯೂಟ್ರಿಷಿಯನ್ಸ್ ಅಂತ ಇದೆ ಅಂದ್ರೆ ಈಗೇನು ನಮ್ಮ ಫುಡ್ ಪ್ಯಾಕೆಟ್ಸ್ ಇರುತ್ತಲ್ಲ ಆ ಫುಡ್ ಪ್ಯಾಕೆಟ್ಸ್ ಮೇಲೆ ಏನು ಈಗ ವಾರ್ನಿಂಗ್ ಲೇಬಲ್ಸ್ ಅಥವಾ ಏನಾದರೂ ಬೇರೆ ಬೇರೆ ನ್ಯೂಟ್ರಿಷಿಯನ್ಸ್ ಇರುತ್ತೆ ಅಥವಾ ಪೋಷಕಾಂಶಗಳು ಇದೆ ಅಂತ ಇದೇನಪ್ಪ ಅಂದ್ರೆ ಮೋಸ್ಟ್ ಎಫೆಕ್ಟಿವ್ ವೇ ಅಂದ್ರೆ ಎಷ್ಟೆಷ್ಟು ಪೋಷಕಾಂಶಗಳಿದೆ ನಾವು ಎಷ್ಟು ಕನ್ಸಂಪ್ಷನ್ ಮಾಡಬೇಕು ಅದು ನಮ್ಮ ಹೆಲ್ತಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ ಈ ಸ್ಟಡಿ ನೋಡ್ರಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಈ ಹೆಲ್ತ್ ಸ್ಟಾರ್ ರೇಟಿಂಗ್ ಅಂತ ಕೊಡ್ತಾರೆ ಯಾರು ಕೊಡ್ತಾರಪ್ಪ ಅಂದ್ರೆ ಇದನ್ನ ಫಸಾಯ ಅವರು ರೆಕಮೆಂಡ್ ಮಾಡ್ತಾರೆ ಫುಡ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಹೆಲ್ತ್ ಸ್ಟಾರ್ ರೇಟಿಂಗ್ ಅನ್ನ ಅಪ್ರೂವ್ ಮಾಡಿದ್ದಾರೆ ಇದು ಯಾವ ತರನಾಗಿ ಎಫೆಕ್ಟಿವ್ ಆಗಿದೆ ಇದೆಷ್ಟು ಮೋಸ್ಟ್ ಎಫೆಕ್ಟಿವ್ ಆಗಿದೆ ಲೀಸ್ಟ್ ಎಫೆಕ್ಟಿವ್ ಆಗಿದೆ ಅನ್ನೋದನ್ನ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಸೊ ಇದ್ರೊಳಗೆ ನೋಡ್ರಿ ಈ ಅವರು ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ ಲೀಸ್ಟ್ ಎಫೆಕ್ಟಿವ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಸ್ಟಡಿ ಏನ್ ಅಂದ್ರೆ ವಾರ್ನಿಂಗ್ ಲೇಬಲ್ಸ್ ಏನಿರುತ್ತಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ತಂಬಾಕು ಕ್ಯಾನ್ಸರ್ ಕಾರಣ ಅಥವಾ ಸಿಗರೇಟ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಏನ್ ವಾರ್ನಿಂಗ್ ಲೇಬಲ್ ಆಗಿರುತ್ತಲ್ಲ ಅದ್ರ ಆ ತರದ್ದು ಏನಪ್ಪ ಅಂದ್ರೆ ಫುಡ್ ಪ್ಯಾಕೆಟ್ಸ್ ಮೇಲೂ ನಮ್ಮ ಆಹಾರದ ಸಾಮಗ್ರಿಗಳನ್ನು ಮೇಲೂ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಯಾರ್ಯಾರೆಲ್ಲ ಕನ್ಸೂಮರ್ಸ್ ಏನಪ್ಪಾ ಅಂದ್ರೆ ಯಾವ ಈ ಫುಡ್ ಪ್ಯಾಕೆಟ್ ಅಲ್ಲಿ ಹೈ ಶುಗರ್ಸ್ ಇದೆ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಮತ್ತೆ ಸೋಡಿಯಂ ಜಾಸ್ತಿ ಇದೆ ಅನ್ನೋದನ್ನ ಕಂಪೇರ್ ಮಾಡಿ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಪರ್ಚೇಸ್ ಅನ್ನ ಮಾಡ್ತಾರೆ ಸೊ ಇದನ್ನ ನೋಡ್ರಿ ಎಲ್ಲಿ ಪಬ್ಲಿಷ್ ಮಾಡಿದಾರೆ ಅಂದ್ರೆ ಓಪನ್ ಆಕ್ಸಿಸ್ ಜನರಲ್ ಒಳಗೆ ಇದನ್ನ ಪಬ್ಲಿಷ್ ಮಾಡಿದ್ರೆ ಅದರೊಳಗೆ ಏನಪ್ಪ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅನ್ನೋ ಟಾಪಿಕ್ ಒಳಗೆ ಈ ಸ್ಟಡಿನ ಪಬ್ಲಿಷ್ ಮಾಡಿದ್ದಾರೆ ಈ ಸ್ಟಡಿ ಒಳಗೆ ಏನೇನ್ ಮಾಡಿದ್ರಪ್ಪ ಅಂದ್ರೆ ಇಂಡಿಯಾದೊಳಗೆ ಯಾವ ತರನಾಗಿ ರೇಟಿಂಗ್ ಕೊಡ್ತಾರೆ ಅಂತ ನೋಡಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಹೆಲ್ತ್ ಸ್ಟಾರ್ ರೇಟಿಂಗ್ ಏನಿದೆ ಅಲ್ಲ ಫಸಾ ರೆಕಮೆಂಡ್ ಮಾಡೋದು ಅದರೊಳಗೆ ಏನೇನು ಪ್ಯಾರಾಮೀಟರ್ಸ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೆಲ್ತ್ ಸ್ಟಾರ್ ರೇಟಿಂಗ್ ಒಳಗೆ ಫಸ ಏನ್ ಮಾಡತ್ತಪ್ಪ ಅಂದ್ರೆ ಈ ಹಾಫ್ ಸ್ಟಾರ್ ಇಂದ ಫೈವ್ ಸ್ಟಾರ್ ಒಳಗೂ ರೇಟಿಂಗ್ ಕೊಡುತ್ತೆ ಇದೇನಪ್ಪ ಅಂದ್ರೆ ತುಂಬಾ ಲೀಸ್ಟ್ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ ಕಂಪೇರ್ ಟು ಏನಪ್ಪ ಅಂದ್ರೆ ವಾರ್ನಿಂಗ್ ಲೇಬಲ್ಸ್ ಇರೋದಕ್ಕಿಂತ ಇದೇನಪ್ಪ ಅಂದ್ರೆ ಲೀಸ್ಟ್ ಎಫೆಕ್ಟಿವ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಸ್ಟಡಿ ಯಾವಾಗ ಅಂದ್ರೆ ಯಾವಾಗ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದೆಲ್ಲ ಅಲ್ಲ ಅವ್ರೇನಪ್ಪ ಅಂದ್ರೆ ಒಂದು ಡ್ರಾಫ್ಟ್ ರೆಗ್ಯುಲೇಷನ್ಸ್ ನ ಮಾಡ್ತಿದಾರೆ ಅಂದ್ರೆ ಒಂದು ಕಾನೂನನ್ನ ಮಾಡ್ತಿದ್ದಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಫ್ರಂಟ್ ಪ್ಯಾಕೇಜ್ ಲೇಬಲ್ಸ್ ಅಂದ್ರೆ ಈಗ ಒಂದು ಚಿಪ್ಸ್ ತಗೊಂಡ್ರೆ ಅದ್ರದ್ದು ಫ್ರಂಟ್ ಪ್ಯಾಕೇಜ್ ಏನಿರುತ್ತಲ್ಲ ಅದ್ರ ಮೇಲೆ ಏನೇನ್ ಇರ್ಬೇಕು ಅನ್ನೋದನ್ನ ಅವ್ರು ಇಂಡಿಕೇಟ್ ಮಾಡ್ತಿದ್ದಾರೆ ಇದ್ರೊಳಗೆ ನೋಡ್ರಿ ಅವ್ರೇನ್ ಫೇವರ್ ಮಾಡಿದರೆ ಅಥವಾ ಅವ್ರು ಯಾವುದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಹೆಲ್ತ್ ಸ್ಟಾರ್ ರೇಟಿಂಗ್ಗೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಇದು ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಇವರು ಫುಡ್ ಇಂಡಸ್ಟ್ರಿಗೆ ಒಂದು ಫೇವರಿಜಂನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆತರ್ಸ್ ಏನಿದಾರಲ್ಲ ಏನು ಮಾಡಿದಾರಪ್ಪ ಅಂದ್ರೆ ರ್ಯಾಂಡಮ್ ಆಗಿ ಒಂದು ಸರ್ವೆ ಮಾಡಿದ್ದಾರೆ ಇದರೊಳಗೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಅಡಲ್ಟ್ಸ್ಗೆ ಸರ್ವೇನ ಕಂಡಕ್ಟ್ ಮಾಡಿದ್ದಾರೆ ಅದರೊಳಗೆ ಏನಪ್ಪಾ ಅಂದ್ರೆ ಫುಡ್ ಗೆ ಈ ಫ್ರಂಟ್ ಪೇಜ್ ಫ್ರಂಟ್ ಆಫ್ ಪ್ಯಾಕೇಜ್ ಲೇಬಲ್ಸ್ ಏನಿದೆ ಅಲ್ಲ ಅದ್ರೊಳಗೆ ತೋರಿಸಿದಾರೆ ಅದರೊಳಗೆ ಏನೇನಿರುತ್ತಪ್ಪ ಅಂದ್ರೆ ಒಂದು ಕಂಟ್ರೋಲ್ ಲೇಬಲ್ ಇರುತ್ತೆ ಅಂದ್ರೆ ಕೋಡ್ ಇರುತ್ತೆ ಯಾವ ಪ್ರಾಡಕ್ಟ್ ಅಂತ ಆಮೇಲೆ ನ್ಯೂಟ್ರಿಯೆಂಟ್ ಸ್ಪೆಸಿಫಿಕ್ ವಾರ್ನಿಂಗ್ ಲೇಬಲ್ ಅಂದ್ರೆ ಈ ಸ್ಪೆಸಿಫಿಕಲಿ ಎಷ್ಟು ಈಗ ನೋಡ್ರಿ ಒಂದು ಸಿಂಬಲ್ ಇರುತ್ತೆ ಅದರೊಳಗೆ ಏನಪ್ಪ ಅಂದ್ರೆ ಈ ಪ್ರಾಡಕ್ಟ್ ಒಳಗೆ ಎಷ್ಟು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ ಮತ್ತೆ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಷ್ಟಿದೆ ಅನ್ನೋದನ್ನ ತೋರಿಸ್ತಾರೆ ಇದಾದ್ಮೇಲೆ ಹೆಲ್ತ್ ಸ್ಟಾರ್ ಗೈಡ್ ಲೈನ್ಸ್ ರೇಟಿಂಗ್ ಇರುತ್ತೆ ಅದಾದ್ಮೇಲೆ ನೋಡ್ರಿ ಡೈಲಿ ಅಮೌಂಟ್ ಗೈಡ್ ಲೈನ್ಸ್ ಫಾರ್ ಡೈಲಿ ಅಮೌಂಟ್ ಜಿ ಡಿ ಅಂತ ಕರಿತೀವಿ ಇದ್ರೊಳಗೆ ಏನಪ್ಪಾ ಅಂದ್ರೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಏನಿದೆ ಅನ್ನೋದನ್ನ ತೋರಿಸ್ತಾರೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಹೈ ಟ್ರಾಫಿಕ್ ಟ್ರಾಫಿಕ್ ಲೈಟ್ ಲೇಬಲ್ ಅಂತ ಇರುತ್ತೆ ಇದ್ರೊಳಗೆ ಏನಪ್ಪಾ ಅಂದ್ರೆ ರೆಡ್ ಆಂಬರ್ ಗ್ರೀನ್ ಲೆವೆಲ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ನ ಕೊಟ್ಟಿರ್ತಾರೆ ರೆಡ್ ಅಂದ್ರೆ ಡೇಂಜರ್ ಆಂಬರ್ ಅಂದ್ರೆ ಲೈಟ್ ಅಂದ್ರೆ ಮೀಡಿಯಂ ಗ್ರೀನ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಲೈಟ್ ಆಗಿದೆ ಈ ತರದ ಏನಪ್ಪಾ ಅಂದ್ರೆ ರೇಟಿಂಗ್ಸ್ ಅನ್ನ ಕೊಟ್ಟಿರ್ತಾರೆ ಅಥವಾ ಲೇಬಲಿಂಗ್ ಅನ್ನ ಮಾಡಿರ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಸ್ಟಡಿಯ ಆಬ್ಜೆಕ್ಟಿವ್ ಏನಪ್ಪಾ ಈ ಸ್ಟಡಿದ ಉದ್ದೇಶ ಏನಪ್ಪ ಅಂದ್ರೆ ಈ ಸ್ಟಡಿ ಏನ್ ಮಾಡುತ್ತೆ ಯಾವ ಯಾವ ಲೆಬಲ್ಸ್ ಅಲ್ಲಿ ಯಾವ ತರನಾಗಿ ಕನ್ಸೂಮರ್ಸ್ ಡೈರೆಕ್ಟ್ಲಿ ತಗೋತಾರೆ ಅಂದ್ರೆ ಈಗ ಕನ್ಸೂಮರ್ಸ್ ಏನು ಪ್ರೊಡಕ್ಟ್ಸ್ ತಗೋತಾರಲ್ಲ ಅದ್ರೊಳಗೆ ಯಾವ ತರನಾಗಿ ಥಿಂಕ್ ಮಾಡ್ತಾರೆ ಈ ರೇಟಿಂಗ್ಸ್ ಮೇಲೆ ಚೆನ್ನಾಗಿದೆಯಾ ಅಥವಾ ಇನ್ನೊಂದ್ರ ಮೇಲೆ ಅಂತ ಫೈಂಡ್ ಔಟ್ ಅನ್ನ ಮಾಡ್ತಿದ್ದಾರೆ ನೋಡ್ರಿ ಈ ಸ್ಟಡಿ ಇನ್ನೊಂದು ಏನು ಮಾಡಿದ್ರಪ್ಪ ಅಂದ್ರೆ ಈ ಕಂಟ್ರೋಲ್ ಲೆಬಲ್ ಅನ್ನ ತೋರಿಸಿದಾರೆ ಅಂದ್ರೆ ಯಾವ ತರನಾಗಿ ಕನ್ಸ್ಯೂಮರ್ಗೆ ಅಂದ್ರಪ್ಪ ಫಸ್ಟ್ ಟೈಮ್ ಏನ್ ಮಾಡಿದ್ರ ಅಂದ್ರೆ ಅವರು ಯಾವ್ಯಾವ ನ್ಯೂಟ್ರಿಷನ್ಸ್ ಎಸ್ ಇದೆ ಅಂತ ತೋರಿಸಿದಾಗ ಈ ಅರವತ್ತು ಪರ್ಸೆಂಟ್ ಜನ ಏನಪ್ಪ ಅಂದ್ರೆ ಸಿಕ್ಸ್ಟಿ ಪಾಯಿಂಟ್ ಏಟ್ ಪರ್ಸೆಂಟ್ ಜನ ವಾರ್ನಿಂಗ್ ಲೇಬಲ್ ಅನ್ನು ನೋಡಿದರೆ ಅದನ್ನ ರೆಕಗ್ನೈಸ್ ಮಾಡಿ ಏನೇನು ಪೋಷಕಾಂಶಗಳು ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅದೇ ಅವ್ರಿಗೆ ಏನಪ್ಪ ಅಂದ್ರೆ ಎ ಅಂದ್ರೆ ಡೈಲಿ ಕನ್ಸಮ್ಷನ್ ಎಸ್ಟ್ ಮಾಡಬೇಕನ್ನ ತೋರಿಸಿದಾಗ ಐವತ್ತೈದು ಪರ್ಸೆಂಟ್ ಜನ ಏನಪ್ಪ ಅಂದ್ರೆ ವಾರ್ನಿಂಗ್ ಸಿಸ್ಟಮ್ ಅನ್ನು ರೆಕಗ್ನೈಸ್ ಮಾಡಿದ್ದಾರೆ ನೆಕ್ಸ್ಟ್ ಲೈಟ್ ಟ್ರಾಫಿಕ್ ಲೇಬಲ್ ಅಂದ್ರೆ ರೆಡ್ ಅಂಬರ್ ಮತ್ತೆ ಗ್ರೀನ್ ಏನಿದೆಯಲ್ಲ ಇದನ್ನ ತೋರಿಸ್ದಾಗ ಏನಪ್ಪಾ ಐವತ್ನಾಲ್ಕು ಪಾಯಿಂಟ್ ಏಟ್ ಪರ್ಸೆಂಟ್ ಅನ್ನ ಮಾಡಿದ್ದಾರೆ ಈಗೇನು ಫಸಾಯಿ ರೆಕಮೆಂಡ್ ಮಾಡ್ತಿದೆಯಲ್ಲ ಹೆಲ್ತ್ ಸ್ಟಾರ್ ರೇಟಿಂಗ್ ಅದನ್ನ ತೋರಿಸ್ದಾಗ ಏನಪ್ಪ ಅಂದ್ರೆ ಕೇವಲ ನಲವತ್ತೈದು ಪರ್ಸೆಂಟ್ ಅನ್ನು ಮಾತ್ರ ರೆಕಗ್ನೈಸ್ ಮಾಡಿದ್ದಾರೆ ಅಂದ್ರೆ ಆತರ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲಿ ಈಗ ನ ನೀವು ತೋರಿಸ್ದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಜನ ಬೇಗ ಐಡೆಂಟಿಫೈ ಮಾಡ್ತಾರೆ ಜೊತೆಗೆ ಅದನ್ನ ಅಡಾಪ್ಟ್ ಕೂಡ ಮಾಡ್ಕೋತಾರೆ ಅದೇ ತರನೇ ನೀವೇನಾದ್ರೂ ಈ ಹೆಲ್ತ್ ಸ್ಟಾರ್ ರೇಟಿಂಗ್ ಅನ್ನ ತೋರಿಸಿದ್ರಿ ಅಥವಾ ಈ ಹೆಲ್ತ್ ಸ್ಟಾರ್ ರೇಟಿಂಗ್ ಕೊಟ್ಟರೆ ಅದರಲ್ಲಿ ಏನಪ್ಪ ಅಂದ್ರೆ ನಲವತ್ತೈದು ಪರ್ಸೆಂಟ್ ಜನ ಮಾತ್ರ ರೆಕಗ್ನೈಸ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಆತರ ಏನ್ ಮಾಡಿದಾರೆ ಅಂದ್ರೆ ಸ್ಟಡಿಯೊಳಗೆ ಇನ್ನೊಂದು ಕೀ ಪಾಯಿಂಟ್ ಔಟ್ ಮಾಡಿದ್ದಾರೆ ಈ ವಾರ್ನಿಂಗ್ ಲೇಬಲ್ ಇದ್ರೂ ಕೂಡ ಏನಪ್ಪ ಅಂದ್ರೆ ಎಷ್ಟು ಸ್ಟಾಟಿಸ್ಟಿಕಲ್ ನೋಡಿದಾಗ ಏನಪ್ಪ ಅಂದ್ರೆ ಪರ್ಚೇಸ್ ಮಾಡುವಂತ ಅನ್ಹೆಲ್ತಿ ಪ್ರಾಡಕ್ಟ್ಸ್ ಇರುತ್ತಲ್ಲ ಕನ್ಸ್ಯೂಮರ್ಸ್ ಅದು ಕೂಡ ಏನಪ್ಪ ಅಂದ್ರೆ ಕಮ್ಮಿ ಆಗಿಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಐವತ್ತೆಂಟು ಅರವತ್ ಪರ್ಸೆಂಟ್ ಜನ ಮಾತ್ರ ರೆಕಗ್ನೈಸ್ ಮಾಡಿದ್ದಾರೆ ಇನ್ ನಲವತ್ ಪರ್ಸೆಂಟ್ ಜನ ಏನಪ್ಪ ಅಂದ್ರೆ ಅನ್ಹೆಲ್ತಿ ಫ್ರೂಟ್ ಪ್ರಾಡಕ್ಟ್ಸ್ ಖರೀದಿ ಮಾಡ್ತಾನೆ ಇದಾರೆ ಇದು ಏನಪ್ಪಾ ಅಂದ್ರೆ ಇನ್ನು ಕಮ್ಮಿ ಆಗಬೇಕು ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದೇನು ಫ್ರಂಟ್ ಪೇಜ್ ಲೆವೆಲ್ಸ್ ಇರುತ್ತಲ್ಲ ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ ಇನ್ನು ಕೂಡ ಏನಪ್ಪ ಅಂದ್ರೆ ಕನ್ಸ್ಯೂಮರ್ ಅವೇರ್ನೆಸ್ ಕ್ಯಾಂಪೇನ್ಸ್ನ ಮಾಡ್ಬೇಕಂದ್ರೆ ಯಾರ್ಯಾರು ಗ್ರಾಹಕರಿದ್ದಾರೆ ಅವರ ಹಕ್ಕುಗಳ ಬಗ್ಗೆ ಮತ್ತೆ ಏನೇನು ಅದರೊಳಗೆ ತಪ್ಪುಗಳಿದೆ ಮತ್ತೆ ಏನೇನು ಪೋಷಕಾಂಶಗಳನ್ನು ಕನ್ಸ್ಯೂಮ್ ಮಾಡಬೇಕು ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಒಂದು ಕನ್ಸ್ಯೂಮರ್ ಅವೇರ್ನೆಸ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಬೇಕಂದ್ರೆ ಕ್ಯಾಂಪೈನಿಂಗ್ ಮೂಲಕ ತಿಳಿಸ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಇದಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಹಿಮಾಚಲ್ ಪ್ರದೇಶ ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ಆಥರ್ ಹಿಮಾಚಲ್ ಪ್ರೋನ್ ಟು ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಈ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಏನಂದ್ರೆ ಈ ನ್ಯಾಚುರಲ್ ಡಿಸಾಸ್ಟರ್ ಇದೆಯಲ್ಲ ಅದು ತುಂಬಾ ಸರ್ವೇ ಸಾಮಾನ್ಯವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದಾರಪ್ಪ ಅಂದ್ರೆ ಹಿಮಾಚಲ ಪ್ರದೇಶದ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರು ಇವರೇನು ಹೇಳ್ತಾರಪ್ಪ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಮೌಂಟೇನ್ ರೀಸನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಹೈಲಿ ವಲ್ಲರೇಬಲ್ ಇದೆ ಅಂದ್ರೆ ವಲ್ಲರೇಬಿಲಿಟಿ ಅಂದ್ರೆ ತುಂಬಾ ಸುಲಭವಾಗಿ ಅಥವಾ ಈಗೇನಾದ್ರೂ ಸಣ್ಣ ಇನ್ಸಿಡೆಂಟ್ಸ್ ಆದರೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ನ್ಯಾಚುರಲಿ ಡಿಸಾಸ್ಟರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವೇನಪ್ಪ ಅಂದ್ರೆ ವಲ್ನರೆಬಿಲಿಟಿ ಅಂತ ಕರಿತೀವಿ ಯಾವುದಕ್ಕೆಲ್ಲ ವರ್ನರಿಬಲಿಟಿ ಇದೆ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಇರ್ಬೋದು ಅಥವಾ ಜೊತೆಗೆ ನೋಡ್ರಿ ನ್ಯಾಚನಲ್ ಡಿಸಾಸ್ಟರ್ ಏನಪ್ಪ ಅಂದರೆ ವಲ್ನರೆಬಲ್ ಇದೆ ಜೊತೆಗೆ ಅಂದರೆ ಈ ಕಳೆದ ಕಳವೊಂದಿಷ್ಟು ವರ್ಷಗಳಿಂದ ಏನಪ್ಪ ಅಂದರೆ ಈಗೇನು ಡೆವಲಪ್ಮೆಂಟಲ್ ಪ್ರೊಜೆಕ್ಷನ್ ಮಾಡ್ತಿದ್ರಲ್ಲ ಅದು ಕಂಪೌಂಡೆಡ್ ಆಗಿ ಅಂದ್ರೆ ಅದು ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಗಿ ಏನಾಗಿದೆ ಅಂದರೆ ಎಕಲಾಜಿಕಲ್ ಪ್ರಾಬ್ಲಮ್ ಆಗಿದೆ ಅಲ್ಲಿರುವಂತ ಎಕಲಾಜಿಕಲ್ ಬ್ಯಾಲೆನ್ಸ್ ಏನಪ್ಪ ಅಂದರೆ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಜೊತೆಗೆ ಈಗೇನು ಮೌಂಟೇನ್ ರೀಸನ್ಸ್ ಮೇಲೆ ನಾವೇನು ಇನ್ಕ್ರೀಸ್ಡ್ ಪ್ರೆಷರ್ ಆಗ್ತೀವಿ ಲೈಕ್ ಡೆವಲಪ್ಮೆಂಟಲ್ ಪ್ರೊಜೆಕ್ಟ್ಸ್ ಇರ್ಬೋದು ಅದ್ರ ಮೇಲೆ ಅದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಎನ್ವರಮೆಂಟಲ್ ಪ್ರಾಬ್ಲಮ್ಸ್ ಆಗ್ತಿದೆ ಜೊತೆಗೆ ನೋಡ್ರಿ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಆಗಿದೆ ಅಂದ್ರೆ ಭೂ ಕುಸಿತ ಅಂತ ಕರಿತೀವಲ್ಲ ಅದು ಜಾಸ್ತಿ ಆಗಿದೆ ಲ್ಯಾಂಡ್ ಸಬ್ಸಿಡೆಂಟ್ಸ್ ಜಾಸ್ತಿ ಆಗಿದೆ ಆಮೇಲೆ ವೆಜಿಟೇಷನ್ಸ್ ರಿಮೂವಲ್ ಜಾಸ್ತಿ ಆಗಿದೆ ವೆಜಿಟೇಷನ್ ರಿಮೂವಲ್ ಅಂದ್ರೆ ಕಾಡು ನಾಶ ಇದೆಯಲ್ಲ ಅದು ಜಾಸ್ತಿ ಆಗಿದೆ ಸಾಯಿಲ್ ಎರೋಜನ್ ಅಂದ್ರೆ ಮಣ್ಣು ಸಾವುಕಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದ್ ಎಸ್ಟಿಮೇಟ್ ಪ್ರಕಾರ ಏನಪ್ಪಾ ಅಂದ್ರೆ ಹಿಮಾಚಲ್ ಮೂರು ಆರು ಪರ್ಸೆಂಟ್ ಲ್ಯಾಂಡ್ ಏನಿದೆಯಲ್ಲ ಅದು ಸಬ್ಜೆಕ್ಟ್ ಆಗಿದೆ ಯಾವುದಕ್ಕಪ್ಪ ಅಂದ್ರೆ ಇಂಟೆನ್ಸ್ ಸಾಯಿಲ್ ಎರೋಸನ್ ಅಂದ್ರೆ ಮಣ್ಣಿನ ಸವಕಳಿಯಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ಎಲ್ಲೆಲ್ಲಿದೆಯಾ ಅಂದ್ರೆ ಹಿಮಾಲಯಸ್ ಮತ್ತೆ ವೆಸ್ಟರ್ನ್ ಹಿಮಾಚಲ್ ಪ್ರದೇಶ ಅಂದ್ರೆ ಇದೇನಪ್ಪ ಅಂದ್ರೆ ಈ ಹಿಮಾಲಯಸ್ ಏನಾಗುತ್ತೆ ಅಂದ್ರೆ ಹಿಮಾಚಲ ಪ್ರದೇಶದ ಪಶ್ಚಿಮಕ್ಕಿದೆ ಇದೇನಾಗ್ತಿದೆ ಅಂದ್ರೆ ಎನ್ವೈರಮೆಂಟ್ ಅಲ್ಲಿ ತುಂಬಾ ಫ್ರಾಗೈಲ್ ಆಗಿದೆ ಅಂದ್ರೆ ತುಂಬಾ ವೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಹಿಮಾಚಲ್ ಪ್ರದೇಶದ ಗೌರ್ಮೆಂಟ್ ಏನ್ ಮಾಡಿದ್ರಂದ್ರೆ ಇಂಡಿಯಾದಲ್ಲಿ ಏನ್ ಮೂವತ್ ಮೂರು ಟೈಪ್ ಹಜಾರ್ಸ್ ಇದಾವಲ್ಲ ಅಂದ್ರೆ ಇದ್ದಾವಲ್ಲ ನ್ಯಾಚುರಲಿ ಅದರಲ್ಲಿ ಇಪ್ಪತ್ತೈದನ ಔಟ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಏನು ಮಾಡ್ತಿದಾರೆ ಅಂದ್ರೆ ಈಗ ಸ್ಟೇಟ್ ಅಲ್ಲಿ ಒಂದು ಇಂಡೆಕ್ಸ್ ಅನ್ನ ತಯಾರು ಮಾಡಬೇಕು ತಯಾರು ಮಾಡಿ ಏನಪ್ಪಾ ಅಂದ್ರೆ ಓವರ್ ಆಲ್ ಸ್ಟೇಟಿಗೆ ಏನಪ್ಪ ಅಂದ್ರೆ ಎಷ್ಟು ವಲರೇಬಲಿಟಿ ಇದೆ ಅನ್ನೋದಂದ್ರೆ ರಿಪೋರ್ಟ್ ಅನ್ನ ತಯಾರ ಅಂದ್ರೆ ಒಂದು ಇಂಡೆಕ್ಸ್ ಅನ್ನ ತಯಾರು ಮಾಡಬೇಕು ಅದರಲ್ಲಿ ಯಾವ್ದು ಹೈಲಿ ವಲ್ನರೇಬಲ್ ಇದೆ ಜಸ್ಟ್ ವಲ್ನರೇಬಲ್ ಇದೆ ಮತ್ತೆ ಮೀಡಿಯಂ ವಲ್ನರೇಬಲ್ ಇದೆ ಅನ್ನೋದನ್ನು ಇಂಡೆಕ್ಸ್ ಅನ್ನ ಕೊಡಬೇಕಂತ ಹೇಳ್ತಾರೆ ಈ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಅಂತ ವಲ್ನರೇಬಲ್ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಮ್ಯಾಟ್ರಿಕ್ಸ್ ಅನ್ನ ಮಾಡ್ತಿದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಸ್ಟೇಟ್ ಯಾವ ಯಾವ ತರನಾಗಿ ಇಂಡೆಕ್ಸ್ ಇದೆ ಅಂತ ಅವರು ಚೆಕ್ ಮಾಡ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಈ ರಿಪೋರ್ಟ್ ನೋಡ್ರಿ ಕ್ವಾಲಿಟೇಟಿವ್ ವೇಟೇಜ್ ಕೊಟ್ಟಿದ್ದಾರೆ ವೇಟೇಜ್ ಕೊಟ್ಟಿದಾರಪ್ಪ ಅಂತ ನೋಡೋದಾದ್ರೆ ಇಲ್ಲಿ ಅರ್ಥ ಕ್ವೇಕಿಗೆ ಗೆ ಲ್ಯಾಂಡ್ ಸ್ಲೈಡ್ಸ್ಗೆ ಅವಾಲಾಂಚಸ್ ಗೆ ಮತ್ತೆ ಇಂಡಸ್ಟ್ರಿಯಲ್ ಹಜಾರ್ಡ್ಸ್ ಇಲ್ಲಿ ಅವಾಲಾಂಚಸ್ ಅಂದ್ರೆ ನೋಡ್ರಿ ಈ ಸ್ನೋ ಮಳೆ ಆಗ್ತದಲ್ಲ ಅಥವಾ ಮಂಜುಗಡ್ಡೆ ಒಮ್ಮೆ ಬೀಳುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅವಾಲ ಈಗ ಒಂದು ಗುಡ್ಡ ಇರುತ್ತೆ ಅಥವಾ ಸಡನ್ ಆಗಿ ಅಲ್ಲಿ ಏನಪ್ಪಾ ಅಂದ್ರೆ ಸ್ನೋ ಫಾಲ್ ಆಯಿತು ಅಥವಾ ಜಾಸ್ತಿ ಮಂಜುಗಡ್ಡೆ ಸಂಗ್ರಹ ಆಗ್ತಾ ಹೋಯಿತು ಅಂದ್ರೆ ಅದನ್ನು ನಾವೇನಂದ್ರೆ ಅವೆಲಾಂಚ್ ಅಂತ ಕರಿತೀವಿ ಜೊತೆಗೆ ಕನ್ಸ್ಟ್ರಕ್ಷನ್ ಟೈಪ್ ಡೆನ್ಸಿಟಿ ಪಾಪ್ಯುಲೇಷನ್ ಇದಕ್ಕೆಲ್ಲ ಅವರು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ರಿಪೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಝೀರೋ ಟು ಫೈವ್ ವೇಟೇಜ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಝೀರೋ ಇಂದ ಐದ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ಐದು ಮಾರ್ಕ್ಸ್ ಯಾವ ಅಂದ್ರೆ ಅರ್ಥ್ಕ್ವೇಕ್ ಅರ್ಥಕ್ವೇಕ್ ಎಷ್ಟಿದೆ ಲ್ಯಾಂಡ್ ಸ್ಲೈಡ್ಸ್ ಎಷ್ಟಾಗ್ತಿದೆ ಅಂದ್ರೆ ಅಲ್ಲಿ ಭೂಕುಸಿತಗಳು ಎಷ್ಟಾಗ್ತಿದೆ ಅವೆಲಾನ್ಸಸ್ ಎಷ್ಟಾಗ್ತಿದೆ ಇಂಡಸ್ಟ್ರಿಯಲ್ ಹಜಾರ್ಡ್ಸ್ ಅಂದ್ರೆ ಈ ಇಂಡಸ್ಟ್ರಿ ಬರುವಂತ ಏನು ಕಲುಷಿತ ನೀರು ಗಾಳಿ ಅದು ಎಷ್ಟಿದೆ ಆಮೇಲೆ ಕನ್ಸ್ಟ್ರಕ್ಷನ್ ಯಾವ ಟೈಪ್ ಇದೆ ಆಮೇಲೆ ಆ ಏರಿಯಾದಲ್ಲಿ ಡೆನ್ಸಿಟಿ ಎಷ್ಟಿದೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಜನ ಸಾಂದ್ರತೆ ಎಷ್ಟಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಿದ್ದಾರೆ ಇದನ್ನೆಲ್ಲ ಓವರ್ ಆಲ್ ಆಗಿ ತಗೊಂಡು ಏನ್ ಮಾಡ್ತಿದಾರಪ್ಪ ಅಂದ್ರೆ ಅವರು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಿದ್ದಾರೆ ತಯಾರು ಮಾಡಿ ಯಾವ್ಯಾವ ಡಿಸ್ಟಿಕ್ಸ್ ಏನಿದೆ ಎಷ್ಟು ಪರ್ಸೆಂಟೇಜ್ ವಲರಬಿಲಿಟಿ ಇದೆ ಅನ್ನೋದನ್ನ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ನೋಡ್ರಿ ನಾವ್ ಯಾಕೆ ಈ ಸ್ಟಡೀಸ್ ನೋಡಬೇಕಂದ್ರೆ ಇದು ನಮ್ಮ ಎಕಾಲಜಿ ಆದಂತ ಹಿಮಾಲಯ ಪಾಯಿಂಟ್ಸ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅವಾಗವಾಗ ಹಿಮಾಚಲ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಲ್ಯಾಂಡ್ ಸ್ಲೈಡ್ಸ್ ಆಗ್ಬೋದು ಅದರ್ ಆಕ್ಟಿವಿಟೀಸ್ ಆಗ್ಬೋದು ಈಗ ರೀಸೆಂಟ್ ಆಗಿ ಏನಪ್ಪ ಅಂದ್ರೆ ರೈಲ್ವೆ ಬ್ರಿಡ್ಜ್ ಕೂಡ ಒಂದು ಕೊಲಾಪ್ಸ್ ಆಗಿದೆ ಈ ತರದ ಆಕ್ಟಿವಿಟೀಸ್ ಅಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಿರೋದ್ರಿಂದ ಎಷ್ಟು ಅಲ್ಲಿರುವಂತ ಎನ್ವೈರನ್ಮೆಂಟ್ ಅಥವಾ ಪರಿಸರ ಈ ಫ್ರಾಗೈಲ್ ಆಗಿದೆ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಈ ಸ್ಟಡೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಇಂಪ್ರೂವಿಂಗ್ ದ ಈಲ್ಡ್ ವಿತ್ ಆನ್ ಅಡಿಷನಲ್ ಜೀನ್ ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ರೈಸ್ ಈಲ್ಡ್ ಏನಿದೆ ಅಲ್ಲ ಅಂದ್ರೆ ಈ ಈ ರೈಸ್ ಅನ್ನ ಏನ್ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಅಕ್ಕಿಯನ್ನ ಏನ್ ಬೆಳಿತೀವಲ್ಲ ಅದನ್ನೇನಪ್ಪ ಅಂದ್ರೆ ಒಂದು ಅಡಿಷನಲ್ ಜೀನ ಜಾಸ್ತಿ ಮಾಡೋದ್ರಿಂದ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅ ಸೆಕೆಂಡ್ ಕಾಪಿ ಆಫ್ ಇಟ್ಸ್ ಓನ್ ಜೀನ್ ಹ್ಯಾಸ್ ಬೂಸ್ಟೆಡ್ ದ ಈಲ್ಡ್ ಆಫ್ ಚೈನೀಸ್ ರೈಸ್ ವೆರೈಟಿ ಅಪ್ ಟು ಫೋರ್ಟಿ ಪರ್ಸೆಂಟ್ ಅಂದ್ರೆ ಈಗೇನು ಜೀನ್ ಇದೆಯಲ್ಲ ಅದಕ್ಕೆ ಅದರದೇ ಇನ್ನೊಂದು ಓನ್ ಕಾಪಿನ ಆಡ್ ಮಾಡದ್ರೆ ಒಂದಕ್ಕಿದ್ದಾಗ ಇನ್ನೊಂದು ಅಡಿಷನಲ್ ಜೀನ ಆಡ್ ಮಾಡಿದಾಗ ಏನಪ್ಪಾ ಅಂದ್ರೆ ಅಲ್ಲಿ ಬರುವಂತ ಈಲ್ಡ್ ಅಂದ್ರೆ ಉತ್ಪಾದನೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ ನಲ್ವತ್ತು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಫುಡ್ ಸೆಕ್ಯೂರಿಟಿ ವೈಸ್ ಈ ತರದ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಈ ಆರ್ಟಿಕಲ್ ನಾವೇನಪ್ಪ ಅಂದ್ರೆ ಸ್ಟಡಿ ಮಾಡ್ತಿದೀವಿ ಸೊ ನೋಡ್ರಿ ಆತರ ಡಿಸ್ಕಶನ್ ಮಾಡ್ತಾ ಹೋಗ್ತಾರೆ ಯಾವ ತರನಾಗಿ ನಮ್ಮ ಗ್ರೀನ್ ರೆವಲ್ಯೂಷನ್ ಏನಿದೆ ಹಸಿರು ಕ್ರಾಂತಿ ಅಂತ ನಾವೇನು ಕನ್ನಡದಲ್ಲಿ ಕರಿತೀವಲ್ಲ ಹಸಿರು ಕ್ರಾಂತಿಯಿಂದ ನಮ್ಮ ಫುಡ್ ಪ್ರೊಡಕ್ಷನ್ ಯಾವ ತರ ಜಾಸ್ತಿ ಐತೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನೋಡ್ರಿ ಗ್ರೀನ್ ರೆವಲ್ಯೂಷನ್ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತ ಮಾರ್ಕೆಟಿಂಗ್ ಅಥವಾ ನಮ್ಮಲ್ಲಿರುವಂತಹ ಫುಡ್ ಪ್ರೊಡಕ್ಷನ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕೆ ಆಹಾರ ಉತ್ಪಾದನೆ ಮಾಡೋಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಅಣ್ಣ ಮತ್ತೆ ಅಕ್ಕಿ ಮತ್ತೆ ಗೋಧಿನ ಉತ್ಪಾದನೆಯಲ್ಲಿ ನಾವು ತುಂಬಾ ಮುಂದ್ ಬಂದ್ವಿ ಅಂತ ಹೇಳ್ತಿದ್ದಾರೆ ಅವಾಗ ನಾವು ಯಾವ ತರ ಸ್ಟ್ರಾಟಜಿನ ಯೂಸ್ ಮಾಡಿದೀವ ಅಂದ್ರೆ ಸೊ ನೋಡ್ರಿ ಅಲ್ಲಿ ಅವ್ರು ನಾವು ಹೈ ಹಿಲ್ಡಿಂಗ್ ಕ್ರಾಪ್ ವೆರೈಟೀಸ್ ಅಂದ್ರೆ ಈಗೇನು ನಾವು ನ್ಯಾಚುರಲ್ ಆಗಿ ಕ್ರಾಪ್ ವೆರೈಟೀಸ್ ನ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಏನಪ್ಪಾ ಅಂದ್ರೆ ಹೈ ಹಿಲ್ಡಿಂಗ್ ಅಂದ್ರೆ ಹೆಚ್ಚು ಉತ್ಪಾದನೆ ಮಾಡುವಂತ ಕ್ರಾಪ್ ವೆರೈಟೀಸ್ನ ಯೂಸ್ ಮಾಡಿದ್ವಿ ಜೊತೆಗೆ ನೋಡ್ರಿ ಇರಿಗೇಷನ್ ಅಂದ್ರೆ ನೀರಾವರಿ ಜಾಸ್ತಿ ಯೂಸ್ ಮಾಡಿದ್ವಿ ಜೊತೆಗೆ ಫರ್ಟಿಲೈಸರ್ಸ್ ಅಂದ್ರೆ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡಿದ್ವಿ ಪೆಸ್ಟಿಸೈಡ್ಸ್ ಅಂದ್ರೆ ಕಳೆನಾಶಕಗಳನ್ನ ಜಾಸ್ತಿ ಮಾಡಿದ್ವಿ ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ಮೂರು ಫೋಲ್ಡ್ ಅಂದ್ರೆ ಮೂರು ಪಟ್ಟು ಏನು ಆಹಾರ ಉತ್ಪಾದನೆ ಜಾಸ್ತಿ ಆಯ್ತು ಪರ್ ಹೆಕ್ಟರ್ ಗೆ ಅಂತ ಹೇಳ್ತಿದ್ದಾರೆ ಈಗ ಐವತ್ತು ವರ್ಷ ಆದ್ಮೇಲೆ ಏನಾಗಿದೆ ಅಂದ್ರೆ ಅದ್ರ ಕೆಲವೊಂದಿಷ್ಟು ನೆಗೆಟಿವ್ ಎಫೆಕ್ಟ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೈಟ್ರೋಜನ್ ಫರ್ಟಿಲೈಸರ್ಸ್ ಮತ್ತೆ ಅಗ್ರೋ ಕೆಮಿಕಲ್ಸ್ ಇಂದ ಏನಪ್ಪ ಅಂದ್ರೆ ನಮ್ಮ ಪರಿಸರಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈಗ ನಮ್ಗೆ ಏನಪ್ಪಾ ಅಂದ್ರೆ ನೀರು ಕೂಡ ತುಂಬಾ ಶಾರ್ಟೇಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನಮ್ಮ ಮಣ್ಣೇನಿದೆ ಅಲ್ಲ ಅದು ಏನಾಗ್ತಿದೆ ಅಂದ್ರೆ ಫೇಲ್ ಆಗ್ತಿದೆ ಏನಪ್ಪಾಂದ್ರೆ ಈ ನೈಟ್ರೋಜನ್ ಫಿಕ್ಸೇಷನ್ ಇರ್ಬೋದು ಅದರ್ ಪ್ರೊಸೆಸ್ ಒಳಗೆ ಅದು ಫೇಲ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಈಗ ನೋಡ್ರಿ ಜಾಸ್ತಿ ನಾವು ಫುಡ್ ಅನ್ನ ಪಡಿಬೇಕು ಯಾಕಂದ್ರೆ ಈಗೇನು ಜಗತ್ತಿನ ಜನಸಂಖ್ಯೆ ಇದೆ ಅಥವಾ ಗ್ಲೋಬಲಿ ಏನ್ ಜನಸಂಖ್ಯೆ ಇದೆಲ್ಲ ಜಾಸ್ತಿ ಆಗ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಮ್ಮ ಫುಡ್ ಪ್ರೊಡಕ್ಷನ್ ಅಂದ್ರೆ ಆಹಾರ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಬೇಕು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾ ಅಂದ್ರೆ ಈ ಕಾರ್ಡ್ಗಳು ಅಥವಾ ಗ್ರಾಸ್ ಲೈನ್ಸ್ ಏನಿದೆಲ್ಲ ಅದನ್ನು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಭೂಮಿ ಬೆಳೆಯುವಂತ ಭೂಮಿಯಾಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಗೆ ಎಕೋಸಿಸ್ಟಮ್ ಮೇಲೆ ಏನು ಹೊಡ್ತಾ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಮಾಡೋದಕ್ಕಿಂತ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡಬೇಕು ಅದಕ್ಕೋಸ್ಕರ ನೋಡ್ರಿ ಈಗ ಒಂದು ನಲ್ವತ್ ಪರ್ಸೆಂಟ್ ಟೀಲ್ಡ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾವ್ದ್ರಲ್ಲಾ ಅಂದ್ರೆ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಬಂದಿದೆ ಅದನ್ನ ಏನಪ್ಪ ಅಂದ್ರೆ ಪಬ್ಲಿಕೇಶನ್ ಅನ್ನ ಮಾಡಿದ್ದಾರೆ ವಿ ಈಟ್ ಆಲ್ ಅಂತ ಹೇಳಿ ಇದ್ರೊಳಗೆ ಏನಪ್ಪ ಅಂದ್ರೆ ಒಂದು ಟ್ರಾನ್ಸ್ಕ್ರಿಪ್ಷನ್ ರೆಗ್ಯುಲೇಟರ್ ಒಳಗೆ ಏನಪ್ಪ ಅಂದ್ರೆ ಅಗೇನ್ ಈಗ ಶಾರ್ಟೇಜ್ ಆಗ್ತಿದೆಯಲ್ಲ ಫುಡ್ ಪ್ರೊಡಕ್ಷನ್ ಅದನ್ನ ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಈ ರಿಪೋರ್ಟ್ ಅಲ್ಲಿ ಏನ್ ಪಾಯಿಂಟ್ ಔಟ್ ಮಾಡ್ತಾರೆ ನೋಡ್ರಿ ಒಂದು ಚೈನೀಸ್ ವೆರೈಟಿ ರೈಸ್ ಏನಿದೆ ಅದಕ್ಕೆ ನಾವು ಅದರದೇ ಆದಂತಹ ಸೆಕೆಂಡ್ ಕಾಪಿ ಜೀನ ಆಡ್ ಮಾಡೋದ್ರಿಂದ ಅಲ್ಲಿ ಉತ್ಪಾದನೆ ಎಷ್ಟು ಜಾಸ್ತಿ ಆಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವ ಸೆಕೆಂಡ್ ಕಾಪಿ ಜೀನಪ್ಪ ಅಂದ್ರೆ ಓ ಎಸ್ ಇ ವಿಕ್ ಇದನ್ನ ನಾವು ಆಡ್ ಮಾಡೋದ್ರಿಂದ ರೈಸಿಗೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ದ್ವಿತಿ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗುತ್ತೆ ಅಲ್ಲಿರುವಂತಹ ನೈಟ್ರೋಜನ್ ಫಿಕ್ಸೇಷನ್ ಕ್ರಿಯೆ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ತುಂಬಾ ಫ್ಲವರಿಂಗ್ ಆಗುತ್ತೆ ಅಂದ್ರೆ ಹೂಗಳು ಬಿಡ್ತವೆ ಇದರಿಂದ ಏನಪ್ಪಾ ಅಂದ್ರೆ ನೈಟ್ರೋಜನ್ ಜಾಸ್ತಿ ಎಫಿಷಿಯಂಟ್ಲಿ ಯೂಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ನೈಟ್ರೋಜನ್ ಅಬ್ಸಾರ್ಷನ್ ಆಗುತ್ತೆ ಇದರಿಂದ ನಮಗೆ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ರೈಸ್ ಕಾಳು ಅಕ್ಕಿಗಳ ಅಥವಾ ಗೋಧಿ ಕಾಳುಗಳು ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಪ್ಲಾಂಟ್ ಗೆ ಅಂದ್ರೆ ಅಲ್ಲಿರುವಂತಹ ಸಸಿಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚು ಗೊಬ್ಬರವನ್ನು ಯೂ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಜೊತೆಗೆ ಫೋಟೋಸಿಂಥಸಿಸ್ ಅಂದ್ರೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆನೂ ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಫ್ಲವರಿಂಗ್ ಜಾಸ್ತಿ ಆಗಿ ಜೊತೆಗೆ ನಮಗೇನಪ್ಪಾ ಅಂದ್ರೆ ಉತ್ಪಾದನೆಯಲ್ಲೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರೈಸ್ ಎಕ್ಸ್ಪೋರ್ಟ್ಸ್ ಅನ್ನ ನೋಡ್ತಾ ಹೋದ್ರೆ ಇಂಡಿಯಾ ಈಗ ಏನಿದೆ ಅಂದ್ರೆ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಆಫ್ ರೈಸ್ ಅಂದ್ರೆ ನಾವು ಜಗತ್ತಿಗೆ ಅತಿ ಹೆಚ್ಚು ರೈಸ್ ಅನ್ನ ರಫ್ತು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಎಷ್ಟು ರಫ್ತನ ಮಾಡ್ತಿದೀವಪ್ಪ ಅಂದ್ರೆ ಹದಿನೆಂಟು ಪಾಯಿಂಟ್ ಏಳು ಮಿಲಿಯನ್ ಮೆಟ್ರಿಕ್ ಟನ್ಸ್ ಅನ್ನ ನಾವು ರಫ್ತು ಮಾಡ್ತಿದ್ವಿ ನೂರ ಐವತ್ತು ದೇಶಗಳಿಗೆ ಅಂತ ಹೇಳ್ತಿದ್ದಾರೆ ಇದು ಅಕಾರ್ಡಿಂಗ್ ಟು ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರ ಪ್ರಕಾರ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿ ಬಂದಿರೋದು ಎಷ್ಟಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಒನ್ ಒನ್ ಬಿಲಿಯನ್ ಡಾಲರ್ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ನಮಗೆ ಕಳೆದ ಕೆಲವು ವರ್ಷಗಳಿಗೆ ತುಂಬಾ ಇಂಪ್ರೂವ್ಮೆಂಟ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಾಗ್ತಿದ್ಯಾ ಅಂದ್ರೆ ನಮ್ಮ ದೇಶದಲ್ಲಿ ಈ ರೈಸ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ನಾವು ಬೇರೆ ಬೇರೆ ತಂತ್ರಗಾರಿಕೆನ ಹುಡ್ಕೊಂಡು ಏನ್ ಮಾಡಬೇಕಪ್ಪ ಅಂದ್ರೆ ರೈಸ್ ಪ್ರೊಡಕ್ಷನ್ ಅಂದ್ರೆ ಆಹಾರ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಜೊತೆಗೆ ರೈಸ್ ಎಕ್ಸ್ಪೋರ್ಟ್ ಅಂದ್ರೆ ಈ ಅಕ್ಕಿಯನ್ನು ರಫ್ತು ಮಾಡೋದು ಕೂಡ ಜಾಸ್ತಿ ಆಗ್ಬೇಕಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಂಡಿಯಾ ಬಿಟ್ರೆ ನೆಕ್ಸ್ಟ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಯಾರಪ್ಪ ಅಂದ್ರೆ ವಿಯೆಟ್ನಾಂ ವಿಯೆಟ್ನಾಂ ಏನಿದೆಯಲ್ಲ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಇವ್ರು ಎಷ್ಟು ಪ್ರೊಡಕ್ಷನ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಅಕ್ಕಿನ ಸಿಕ್ಸ್ ಪಾಯಿಂಟ್ ಮಿಲಿಯನ್ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಟನ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಆಮೇಲೆ ನೋಡ್ರಿ ಇವರಿಗೆ ಏನಪ್ಪ ಅಂದ್ರೆ ಏಟೀನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಟನ್ಸ್ ಅನ್ನ ಮಾಡೋಕೆ ಏನಪ್ಪ ಅಂದ್ರೆ ಇಂದು ತುಂಬಾ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಇಂಡಿಯಾ ಏನ್ ಮಾಡ್ಬೇಕಾ ಅಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂದ್ರೆ ನಾವೇನ್ ಜಗತ್ತಿಗೆ ತುಂಬಾ ಜಾಸ್ತಿ ರಫ್ತು ಮಾಡ್ತೀವಿ ಮತ್ತೆ ಪ್ರೊಡ್ಯೂಸರ್ನ ಮಾಡ್ತೀವಲ್ಲ ಅದನ್ನ ಇನ್ನೂ ಮೇಂಟೈನ್ ಮಾಡ್ತಾ ಹೋಗಬೇಕು ಜೊತೆಗೆ ಏನಪ್ಪಾ ಅಂದ್ರೆ ವಿಯಟ್ನಾಂ ನ ಅದನ್ನ ಅಚೀವ್ ಮಾಡಕ್ಕೆ ಇನ್ನೂ ಕೂಡ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವ್ ಏನ್ ಟೆಕ್ನಾಲಜೀಸ್ ಬೇಕಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡಾಪ್ಟರ್ ಮಾಡ್ಕೋಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನಮ್ಮ ದೇಶದಲ್ಲಿರುವಂತಹ ಜನರಿಗೆ ಕೂಡ ಏನಪ್ಪಾ ಅಂದ್ರೆ ಕೇಟರಿಂಗ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದಕ್ಕೋಸ್ಕರ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಜೀನ್ ಲೈ ಮಾಡ್ಯುಲೇಷನ್ ನ ಮಾಡ್ಬೇಕಂದ್ರೆ ಜೀನ್ ಅನ್ನ ಚೇಂಜ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ಇಲ್ಲಿ ನೋಡ್ರಿ ಆತರ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ನಾವ್ ಇಲ್ಲಿ ಯಾವ್ದೇ ತರನ ಅಂತ ಹೊಸ ಜೀನ್ ಅನ್ನ ಇಲ್ಲಿ ಹಾಕ್ತಿದ್ ಹಾಕ್ತಿಲ್ಲ ಅದೇ ಜೀನ ಏನ್ ಮಾಡ್ತಿದ್ವಿ ಅಂದ್ರೆ ಆಡ್ ಮಾಡ್ತಿದ್ವಿ ಈಗಿರುವಂತ ಜೀನ್ಗೆ ಮತ್ತೊಂದು ಜೀನ ಆಡ್ ಮಾಡ್ತಿದ್ವಿ ಬಿಟ್ಟು ಯಾವ್ದೇ ತರ ಅಂತ ಫಾರಿನ್ ಜೀನ್ ಅಂದ್ರೆ ಹೊಸದಾಗಿರುವಂತ ಜೀನ್ ಅಲ್ಲಿ ಏನಪ್ಪ ಅಂದ್ರೆ ಮಾಡಿಫಿಕೇಶನ್ ಅನ್ನು ಮಾಡ್ತಿಲ್ಲ ಅಥವಾ ಹಾಕ್ತಾ ಇಲ್ಲ ಇದ್ರಿಂದ ಏನಪ್ಪಾ ಅಂದ್ರೆ ಇದು ಜೆನೆಟಿಕಲಿ ಮಾಡಿಫಿಕೇಶನ್ ಆಗಲ್ಲ ಈಗ ಜಿ ಎಂ ಕ್ರಾಪ್ಸ್ ಏನು ನಮ್ಮ ದೇಶದಲ್ಲಿ ರೆಗ್ಯುಲೇಷನ್ ಜಾಸ್ತಿ ಮಾಡ್ತಾರಲ್ಲ ಆ ಜೆನೆಟಿಕಲ್ ಮಾಡಿಫಿಕೇಶನ್ ಒಂದು ಬೆಳೆ ಇದಾಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದು ಯಾವುದೇ ತರ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಕೂಡ ಆಗಲ್ಲ ಯಾಕಂದ್ರೆ ಅದರ್ ಡೋನರ್ಸ್ ಇಂದ ಏನು ಎಲಿಮೆಂಟ್ಸ್ ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಅಂತ ಕರಿತೀವಿ ಅಂತ ಬೇರೆ ಡೋನರ್ ಇಂದ ಇದು ಅಂದ್ರೆ ಎಲಿಮೆಂಟ್ಸ್ ಅನ್ನು ಕೂಡ ತಗೊಳಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಇದನ್ನ ಯಾಕೆ ಪರ್ಟಿಕ್ಯುಲರ್ಲಿ ಡಿಸ್ಕಸ್ ಮಾಡ್ತಿದಾರಪ್ಪ ಅಂದ್ರೆ ಸೊ ನೋಡ್ರಿ ಇಂಡಿಯಾ ಪೊಸಿಷನ್ ಏನಿದೆ ಜೆನೆಟಿಕಲಿ ಮಾಡಿಫಿಕೇಶನ್ ಮೇಲೆ ಅದ್ರ ಮೇಲೆ ಇದು ಡಿಬೇಟಬಲ್ ಇದೆ ಯಾಕಂದ್ರೆ ದ ವಯರ್ ಅನ್ನೋ ಪೇಪರ್ ಅಲ್ಲಿ ಏನಪ್ಪಾ ಅಂದ್ರೆ ಇಂಡಿಯನ್ ಜಿಎಂ ಕ್ರಾಪ್ಸ್ ರೆಗ್ಯುಲೇಷನ್ಸ್ ಏನಿದೆಯಲ್ಲ ಅದೇನಿರ್ಬೇಕಪ್ಪ ಅಂದ್ರೆ ಜೀನ್ ಎಫೆಕ್ಟ್ಸ್ ಮೇಲೆ ಇರಬೇಕು ನಾಟ್ ಆನ್ ದ ಸೋರ್ಸ್ ಅಂದ್ರೆ ಈಗ ನಾವೇನ್ ರೆಗ್ಯುಲೇಷನ್ಸ್ ಮಾಡ್ತಿದ್ವಿ ಅಲ್ಲ ಅದೇನಿದೆ ಅಂದ್ರೆ ಸೋರ್ಸ್ ಮೇಲೆ ಇದೆ ಬಿಟ್ಟು ಜೀನ್ ಎಫೆಕ್ಟ್ಸ್ ಮೇಲೆ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಪರ್ಟಿಕ್ಯುಲರ್ಲಿ ನೋಡ್ರಿ ಇಂಡಿಯಾಗೆ ಏನಪ್ಪ ಅಂದ್ರೆ ವರ್ಲ್ಡ್ ಲೀಡರ್ ಆಗುವ ಒಂದು ಅವಕಾಶ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ರೈಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ಗ್ರೋಯಿಂಗ್ ಕನ್ಸರ್ನ್ಸ್ ಏನಿದೆಯಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ರೈಸ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಜಾಸ್ತಿ ಮಾಡಬೇಕು ಜೊತೆಗೆ ಮಾರ್ಕೆಟಿಂಗ್ ಕೂಡ ಮಾಡಿ ನಾವೇನು ಜಗತ್ತಿಗೆ ಬೇಡಿಕೆ ಇದೆಯಲ್ಲ ಅದನ್ನ ಪೂರ್ತಿ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇಂಡಿಯಾ ಆಲ್ರೆಡಿ ಏನಪ್ಪ ಅಂದ್ರೆ ಕೆಲವೊಂದು ಟೈಪ್ ಜೆನೆಟಿಕಲಿ ಮಾಡಿಫಿಕೇಶನ್ ಕ್ರಾಪ್ಸ್ ಏನಿದೆಯಲ್ಲ ಅದ್ರ ಕಾನೂನಿನಿಂದ ಏನಪ್ಪ ಅಂದ್ರೆ ಹೊರಗಟ್ಟಿದೆ ಜೊತೆಗೆ ಅದನ್ನೇನಪ್ಪ ಅಂದ್ರೆ ಕಮರ್ಷಿಯಲೈಸೇಷನ್ ಮಾಡಕ್ಕೆ ಅಂದ್ರೆ ಎಲ್ಲ ಕಡೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ರಾಪ್ಸ್ ಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಬಿಟಿ ಕಾಟನ್ ಏನಿದೆಯಲ್ಲ ಇದ್ರೊಳಗೆ ಏನಾಗತ್ತಪ್ಪ ಅಂದ್ರೆ ಒಂದು ಜೀನ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಎಲ್ಲಿಂದ್ರೆ ಬ್ಯಾಕ್ಟೀರಿಯಂ ಆದಂತ ಬ್ಯಾಲಿಸಿಯಸ್ ಟೂರಿ ಜೆನಿಸಿಸ್ಟ್ ಇಂದ ನಾವೇನಪ್ಪ ಅಂದ್ರೆ ಒಂದು ಜೀನ್ ಅನ್ನ ಟ್ರಾನ್ಸ್ಫರ್ ಮಾಡಿ ಕಾಟನಿಗೆ ಹಾಕ್ತೀವಿ ಇದಕ್ಕೆ ಇಂಡಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಏನ್ ಮಾಡಿದಾರೆ ಅಂದ್ರೆ ಈ ತರದ ಫಾರೆನ್ ಟ್ರಾನ್ಸ್ಫರಿಗೆ ಏನಪ್ಪ ಅಂದ್ರೆ ಅಲೋವ್ ಅನ್ನ ಕೊಟ್ಟಿದ್ದಾರೆ ಅಲೋವನ್ನ ಕೊಟ್ಟ ಅದನ್ನ ಏನಪ್ಪಾ ಅಂದ್ರೆ ಬೆಳೆಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಬಿಟಿ ಕಾಟನ್ ಈಗ ಅಂದ್ರೆ ಎಲ್ಲಾ ಕಡೆ ಉತ್ಪಾದನೆ ಆಗಿ ಇಂಡಿಯಾ ಮತ್ತೆ ಹೊರಗಡೆ ಏನಪ್ಪ ಅಂದ್ರೆ ಸೇಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವಾಗ ಇವರು ಬಿ ಕಾಟನ್ ಗೆ ಅವಕಾಶವನ್ನು ಕೊಟ್ಟಾಗ ಯಾಕೆ ಇದಕ್ಕೆ ಕೊಡಬಾರ್ದು ಅಂತ ಯಾಕಂದ್ರೆ ಇದರಲ್ಲಿ ಯಾವುದೇ ತರ ಮಾಡಿಫಿಕೇಶನ್ ಇಲ್ಲ ಅಂದ್ರೆ ಫಾರಿನ್ ಜೀನ್ಸ್ ಏನಿದೆ ಅಲ್ಲ ಅದನ್ನ ಆಡ್ ಮಾಡ್ತಿಲ್ಲ ಜಸ್ಟ್ ಏನಪ್ಪ ಅಂದ್ರೆ ಸೇಮ್ ಜೀನ್ ಇನ್ನೊಂದು ಪರ್ಸೆಂಟೇಜ್ ಅಥವಾ ಇನ್ನೊಂದನ್ನು ಆಡ್ ಮಾಡ್ತಿರೋದ್ರಿಂದ ಇಲ್ಲಿ ಪ್ರೊಡಕ್ಷನ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ನೋಡ್ರಿ ನಲ್ವತ್ತು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ ಪ್ರಕಾರ ಏನಪ್ಪಾ ಅಂದ್ರೆ ಇಂಡಿಯಾದವ್ರಿಗೆ ಏನ್ ಮಾಡ್ಕೋತಿದಾರೆ ಅಂದ್ರೆ ಆಮದು ಮಾಡ್ಕೋತಿದ್ದಾರೆ ಎಷ್ಟ ಅಂದ್ರೆ ಒನ್ ಪಾಯಿಂಟ್ ಟೂ ಮಿಲಿಯನ್ ಟನ್ಸ್ ಜೆನೆಟಿಕಲಿ ಮಾಡಿಫೈಡ್ ಏನ್ ಸೋಯಾಬೀನ್ಸ್ ಇದೆಯಲ್ಲ ಇದನ್ನ ಮಾಡಿಫೈ ಆಮದು ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿರುವಂತ ಲೈಫ್ ಸ್ಟಾಕ್ಸ್ ಅಂದ್ರೆ ಈ ಪ್ರಾಣಿಗಳು ಏನಿದೆ ಅವರಿಗೆಲ್ಲ ಈಗ ಹಸು ಇರಬಹುದು ಅಥವಾ ಎಮ್ಮೆ ಇರಬಹುದು ಈ ತರದ ಪ್ರಾಣಿಗಳಿಗೆ ಏನಪ್ಪಾ ಅಂದ್ರೆ ಫೀಡ್ ಅನ್ನ ಕೊಡಕೆ ಅಂದ್ರೆ ಅದಕ್ಕೆ ಆಹಾರವನ್ನ ಕೊಡೋದಕ್ಕೋಸ್ಕರ ಇದನ್ನ ಇಂಪೋರ್ಟ್ ಅನ್ನ ಮಾಡ್ಕೋತಿದ್ದಾರೆ ಅಥವಾ ಆಮದನ್ನ ಮಾಡ್ಕೋತಿದ್ದಾರೆ ಸೊ ಇಲ್ಲಿ ಮಿನಿಸ್ಟ್ರಿಗೆ ಏನಪ್ಪಾ ಅಂದ್ರೆ ಈಗ ಜೆನೆಟಿಕಲಿ ಮಾಡಿಫೈಡ್ ಸೋಯಾಬೀನ್ ನೀವು ವಿದೇಶದಿಂದ ಆಮದು ಮಾಡ್ಕೊತಿದ್ದೀವಿ ಅದನ್ನ ಯಾಕೆ ನೀವು ಇಲ್ಲಿ ಉತ್ಪಾದನೆ ಅಂತ ಆಥರ್ ಕ್ವಶನ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ನೋಡ್ರಿ ಈಗ ನೆಕ್ಸ್ಟ್ ಆತರ್ ಏನ್ ಹೇಳ್ತಿರೋದಂದ್ರೆ ನಮ್ಮ ಸೈನ್ಸ್ ಅಥಾರಿಟೀಸ್ ಏನಪ್ಪಾ ಅಂದ್ರೆ ಈಗೂ ಕೂಡ ಏನಪ್ಪಾ ಅಂದ್ರೆ ಒಂದು ಎಕ್ಸ್ಟ್ರಾಡಿನರಿ ಕೆಲಸ ಮಾಡಿದ್ದಾರೆ ಇಲ್ಲಿ ಯಾವುದೇ ತರ ಅಂತ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅನ್ನ ಮಾಡಿಲ್ಲ ಜಸ್ಟ್ ಏನಪ್ಪ ಅಂತೆ ಇರುವಂತ ಜೀನಿಗೆ ಅಡಿಷನಲ್ ಒಂದು ಜೀನನ್ನು ಆಡ್ ಮಾಡ್ತಿದ್ದಾರೆ ಹಾಗಾಗಿ ಇದು ಯಾವುದೇ ತರನಾಗಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಆಗಲ್ಲ ಲೈಕ್ ಬಿಟಿ ಕಾಟನ್ ಅಥವಾ ಬಿಟಿ ಸೋಯಾಬೀನ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ಇಂಡಿಯಾದಲ್ಲಿ ನೋಡ್ರಿ ಕೆಲವೊಂದಿಷ್ಟು ವೆರಿ ಫೇಮಸ್ ರಿಸರ್ಚ್ ಸೆಂಟರ್ ಇದೆ ಅವೆಲ್ಲ ಲೊಕೇಟ್ ಆಗಿದೆಯಪ್ಪ ಅಂದ್ರೆ ಆಂಧ್ರಪ್ರದೇಶ ಕರ್ನಾಟಕ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಅವರು ಹೇಳ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಏನಿದಾರಲ್ಲ ಇವ್ರ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಜೊತೆಗೆ ಮತ್ತೆ ನ್ಯೂಟ್ರಿಷನ್ ಜೊತೆಗೆ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂದ ಏನು ನ್ಯೂಟ್ರಿಷನ್ಸ್ ಬರ್ತಾರಲ್ಲ ಇವ್ರ ಜೊತೆ ಕೆಲಸ ಮಾಡಿ ಏನಪ್ಪ ಅಂದ್ರೆ ಈ ತರದ ಕೆಲವೊಂದಿಷ್ಟು ಕ್ರಾಪ್ಸ್ ನ ತರಬೇಕು ಯಾಕೆ ಮೂರು ಜನ ಬೇಕಪ್ಪ ಅಂದ್ರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಸ್ ಯೂಜಲ್ ಪರ್ಮಿಷನ್ ಕೊಡಬೇಕು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅವರು ಮಾಡಿಫೈ ಮಾಡಬೇಕು ಈ ಐಸಿಎಂಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಬರೋದ್ರಿಂದ ಯಾರ ಜನರಿಗೆ ಎಷ್ಟು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ ಇನ್ ಕೇಸ್ ಇದೇನಪ್ಪ ಅಂದ್ರೆ ಯಾವುದೇ ತರಹ ಅಂತ ಎಫೆಕ್ಟ್ ಇರಲಿಲ್ಲ ಅಂದ್ರೆ ಮೂರು ಜನ ಕೂಡಿ ಕೆಲಸ ಮಾಡಿದಾಗ ಏನಪ್ಪ ಅಂದ್ರೆ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಥವಾ ಈ ತರದ ರೈಸ್ ಅನ್ನ ನಾವೇನಪ್ಪ ಅಂದ್ರೆ ಬೆಳೆದು ಉತ್ಪಾದನೆಯನ್ನ ಜಾಸ್ತಿ ಮಾಡಿ ಏನಪ್ಪ ಅಂದ್ರೆ ಜಗತ್ತಿಗೆ ರಫ್ತು ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಸ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ಸ್ ಇರೋದು ರೋಹಿಂಗಿಯಾಸ್ ಮೇಲೆ ಮೊನ್ನೆ ಒಂದು ಕಾಂಟ್ರವರ್ಸಿ ಆಗಿತ್ತು ಅದಕ್ಕೋಸ್ಕರ ಈಗ ಏನು ಇಲ್ಲಿ ಆತರ ಡಿಸ್ಕಸ್ ಮಾಡ್ತಿದಾರಪ್ಪ ಅಂದ್ರೆ ರೋಹಿಂಗಿಯಾ ಪಾಲಿಸಿ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ವಾಟ್ ಈಸ್ ಇಂಡಿಯಾಸ್ ಪಾಲಿಸೀಸ್ ಆನ್ ರೋಹಿಂಗಿಯಾಸ್ ಅಂದ್ರೆ ರೋಹಿಂಗಿಯಾಸ್ ಮೇಲೆ ಭಾರತಕ್ಕೆ ಇರುವಂತಹ ಪಾಲಿಸೀಸ್ ಯಾವ್ದು ಅಂತ ಹೇಳ್ತಿದ್ದಾರೆ ಕ್ಯಾನ್ ರೆಫ್ಯೂಜಿ ಹೂ ಫೀಲ್ ಥ್ರಟನ್ ಇನ್ ದೇರ್ ಹೋಮ್ ನೇಷನ್ ಕ್ಯಾನ್ ಬಿ ಡಿಪೋರ್ಟೆಡ್ ವಾಟ್ ಆರ್ ದ ಗವರ್ಮೆಂಟ್ ಅಬ್ಲಿಗೇಷನ್ಸ್ ಅಂದ್ರೆ ಯಾವೆಲ್ಲ ಈಗ ಏನು ರೆಫ್ಯೂಜೀಸ್ ಇದಾರೆ ಅಂದ್ರೆ ಬೇರೆ ದೇಶದಿಂದ ಇಲ್ಲಿ ವಲಸಿಗರ್ ಬಂದಿದಾರಲ್ಲ ಅವ್ರಿಗೆ ಅವ್ರದೇ ಆದಂತ ದೇಶದೊಳಗೆ ಏನಪ್ಪ ಅಂದ್ರೆ ಈಗ ಥ್ರೆಟರ್ಡ್ ಭಯ ಇರೋದ್ರಿಂದ ಅವ್ರನ್ನ ಡಿಪೋರ್ಟ್ ಮಾಡಬಹುದ ಅಂದ್ರೆ ಮಳೆ ಅವ್ರ ದೇಶಕ್ಕೆ ಕಳಿಸಬಹುದಾ ಅಂತ ಕೇಳ್ತಿದ್ದಾರೆ ಇದಕ್ಕೋಸ್ಕರ ಗವರ್ಮೆಂಟ್ ಇರುವಂತಹ ಅಬ್ಲಿಗೇಷನ್ಸ್ ಏನಂತ ಕೂಡ ಕೇಳ್ತಿದ್ದಾರೆ ಸೊ ನೋಡ್ರಿ ನಿಮ್ಗೆ ಗೊತ್ತು ಆಗಸ್ಟ್ ಸೆವೆಂಟೀನ್ ಏನಾಗಿತ್ತಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಹೌಸಿಂಗ್ ಆದಂತ ಹರ್ದೀಪ್ ಸಿಂಗ್ ಪುರಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು ಇದ್ರೊಳಗೆ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ರೋಹಿಂಗಿಯಾಸ್ ಏನು ರೆಫ್ಯೂಜೀಸ್ ಇದಾರೆ ಅಥವಾ ವಲಸಿಗರ್ ಇದ್ದಾರೆ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಈಗಿರುವಂತಹ ಲೊಕೇಶನ್ಸ್ ಏನ್ ಮಾಡ್ತೀವಪ್ಪ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಫ್ಲಾಟ್ಸ್ ಏನಿದೆಯಲ್ಲ ಅಲ್ಲಿಗೆ ಅವ್ರನ್ನ ಕಳಿಸ್ತೀವಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರಿಗೆ ಅಲ್ಲಿ ಬೇಸಿಕ್ ಕಮ್ಯೂನಿಟೀಸ್ ಆದಂತ ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ಫುಡ್ ಶೆಲ್ಟರ್ ಅನ್ನ ಕೊಡ್ತೀವಿ ಜೊತೆಗೆ ಏನಪ್ಪಾ ಅಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರ್ತೀವಿ ಅಂತ ಹೇಳಿದ್ರು ಸೊ ನೋಡ್ರಿ ಮಿನಿಸ್ಟರ್ ಏನ್ ಹೇಳಿದ್ರಪ್ಪ ಅಂದ್ರೆ ಇಂಡಿಯಾ ಏನಿದೆಯಲ್ಲ ಇದು ರೆಸ್ಪೆಕ್ಟ್ ಅನ್ನ ಮಾಡುತ್ತೆ ಯಾವ್ದಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ನೈನ್ಟೀನ್ ಫಿಫ್ಟಿ ಒನ್ ಏನಿದೆಯಲ್ಲ ಇದಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡುತ್ತೆ ಸೊ ನೋಡ್ರಿ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಇಂಡಿಯಾ ಯಾವಾಗಲೂ ಈ ಟ್ರೀಟಿನ ಇನ್ನು ಕೂಡ ಸೈನ್ ಮಾಡಿಲ್ಲ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆಯ ರೆಫ್ಯೂಜಿ ಕನ್ವೆನ್ಷನ್ ನೈನ್ಟೀನ್ ಫಿಫ್ಟಿ ಒನ್ ಇದೆಯಲ್ಲ ಇನ್ನು ಕೂಡ ಅದಕ್ಕೆ ಇಂಡಿಯಾ ಸಿಗ್ನೇಟರಿ ಆಗಿಲ್ಲ ಇದೇನ್ ಮಾಡುತ್ತಪ್ಪ ಅಂದ್ರೆ ಎಲ್ಲರಿಗೂ ಕೂಡ ರೆಫ್ಯೂಜಿಯಸ್ನ ಕೊಡುತ್ತೆ ಅಂದ್ರೆ ಯಾರು ಬರ್ತಾರಲ್ಲ ಅವರಿಗೆಲ್ಲ ಕೂಡ ಆಶ್ರಯವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಹೋಮ್ ಮಿನಿಸ್ಟರ್ ಆದಂತ ಅಮಿತ್ ಶಾ ಅವರು ಟ್ರೀಟ್ ಮಾಡಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಯಾವುದೇ ಏನಪ್ಪ ಅಂದ್ರೆ ಈ ರೋಹಿಂಗಿಯಸ್ ಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ ಕೊಡಲ್ಲ ಯಾಕಂದ್ರೆ ಈ ರೋಹಿಂಗಿಯಾಸ್ ಇದಾರಲ್ಲ ಇವ್ರ ಅಂದ್ರೆ ಇಲ್ಲಿಗಲ್ ಫಾರೆನ್ಯರ್ಸ್ ಅಂದ್ರೆ ಅಕ್ರಮವಾಗಿ ಬಂದಂತ ವಿದೇಶಿಗರ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಡೆಲ್ಲಿ ಈ ರೋಹಿಂಗಿಯಾಸ್ ಎಲ್ಲಿರ್ತಾರಪ್ಪ ಅಂದ್ರೆ ಫಸ್ಟ್ ನೋಡ್ರಿ ರೋಹಿಂಗಿಯಾಸ್ ಡೆಲ್ಲಿ ಎಲ್ಲಿರ್ತಿದ್ರಪ್ಪ ಅಂದ್ರೆ ಡೆಲ್ಲಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಆದಂತ ಕಳಿಂದಿ ಕುಂಜಲ್ಲಿ ಏನಪ್ಪ ಅಂದ್ರೆ ಇರ್ತಿದ್ರು ಅದಾದ್ಮೇಲೆ ಮದ್ನಾಪುರ್ ಏರಿಯಾದಲ್ಲಿ ಕೂಡ ಅವ್ರು ಇರ್ತಿದ್ರು ಇದಾದ್ರು ಇದು ಎಲ್ಲಿದೆಯಪ್ಪ ಅಂದ್ರೆ ಉತ್ತರ ಪ್ರದೇಶದ ಏನ್ ಬಾರ್ಡರಿಂಗ್ ಸ್ಟೇಟ್ ಇದೆಯಲ್ಲ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಅಫಿಷಿಯಲಿ ನೋಡ್ರಿ ಎಷ್ಟು ಜನ ಈಗ ರೋಹಿಂಗ್ಯಾಸ್ನ ಅಂತ ಐಡೆಂಟಿಫೈ ಮಾಡಿದ್ವಿ ಅಂದ್ರೆ ನೂರು ರೋಹಿಂಗ್ಯಾಸ್ ನಾವೇನಪ್ಪ ಅಂದ್ರೆ ಅಕ್ರಮ ವಲಸಿಗರಂತ ಅಕ್ರಮ ಅಂತ ನಾವೇನಪ್ಪ ಅಂದ್ರೆ ಐಡೆಂಟಿಫೈ ಮಾಡಿದ್ವಿ ಇವ್ರೇನಪ್ಪಾ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಫಸ್ಟ್ ಬ್ಯಾಚ್ ಆಗಿ ಡೆಲ್ಲಿಗೆ ಬಂದಿದ್ರು ಅಂತ ಹೇಳ್ತಿದ್ದಾರೆ ಆಫ್ಟರ್ ಅಂದ್ರೆ ಅವ್ರ ಏನಪ್ಪಾ ಅಂದ್ರೆ ಯು ಎನ್ ಆರ್ ಯುನೈಟೆಡ್ ನೇಷನ್ ವುಮನ್ ರೈಟ್ ಕೌನ್ಸಿಲ್ ಏನಿದೆಯಲ್ಲ ಅಥವಾ ವುಮನ್ ರೈಟ್ ಏಜೆನ್ಸಿ ಏನಿದೆ ಅದ್ರ ಮುಂದೆ ಸ್ಟ್ರೈಕ್ ಅನ್ನ ಮಾಡಿದಾಗ ಏನ್ ಮಾಡಿದ್ವಿ ಅಂದ್ರೆ ಇವರಿಗೆ ನಾವು ರೆಫ್ಯೂಜಿ ಕಾರ್ಡ್ ಕೊಟ್ಟು ಅವ್ರಿಗೆ ಇರೋಕೆ ಅವಕಾಶವನ್ನ ಮಾಡಿಕೊಟ್ವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಜೂನ್ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದ್ರೆ ನೋಡ್ರಿ ಜೂನ್ ಹದಿಮೂರು ಎರಡ್ ಸಾವಿರದ ಏನಾಗಿತ್ತಪ್ಪ ಅಂದ್ರೆ ಈ ರೋಹಿಂಗಿಯಾಸ್ ಕ್ಯಾಂಪೇನ್ ಇದೆ ಕಾಂಚನ್ ಕುಂಜ್ ಏನಪ್ಪಾ ಅಂದ್ರೆ ಈ ಮೆಟ್ರೋ ಸ್ಟೇಷನ್ ಆದಂತ ಕಳಿಂದಿ ಹತ್ರ ಇರುವಂತ ಮೆಟ್ರೋ ಸ್ಟೇಷನ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಬೆಂಕಿ ಕಾಣ್ ತುಂಬಿತ್ತು ಅಥವಾ ಬೆಂಕಿ ಅವಘಡ ಆಗಿತ್ತು ಅಂತ ಹೇಳ್ತಿದ್ದಾರೆ ಈ ಲ್ಯಾಂಡ್ ಏನಿದೆ ನೋಡ್ರಿ ಇದು ಯಾರಿಗೆ ಅಂದ್ರೆ ಈ ಪಕ್ಕದ ರಾಜ್ಯ ಉತ್ತರ ಪ್ರದೇಶದ ಕೃಷಿ ಇಲಾಖೆಗೆ ಸೇರಿದ್ದ ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಸೇರಿದ ಅವರು ಹೇಳ್ತಿದ್ದಾರೆ ಈ ಬೆಂಕಿ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಈ ಏನ್ ಸೆಟಲ್ಮೆಂಟ್ ಇದೆ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ರೋಹಿಂಗ್ಯಾಸ್ ಏನಪ್ಪ ಅಂದ್ರೆ ಅವರು ಒಂದು ನೋಟಿಸ್ ಅನ್ನ ಕಟ್ಟಿದ್ರು ಯಾರು ಯುಪಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಪ್ರೆಮಿಸಿಸ್ ಏನಿದೆ ಅಂದ್ರೆ ಈ ಜಾಗದಿಂದ ನೀವೇನಪ್ಪ ಅಂದ್ರೆ ಖಾಲಿ ಮಾಡ್ರಿ ಅಂತ ಈ ಇನ್ಸಿಡೆಂಟ್ ಆದ್ಮೇಲೆ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಸಬ್ ಡಿವಿಜನಲ್ ಮ್ಯಾಜಿಸ್ಟ್ರೇಟ್ ಸರಿತಾ ವಿಹಾರದವರು ಮತ್ತೆ ಡೆಲ್ಲಿ ಪೊಲೀಸ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿರುವಂತಹ ಮಾಡ್ತಾರೆ ಏನ್ಮಾಡ್ತಾರಂದ್ರೆ ಒಂದು ಎಂಟಿ ಪ್ಲಾಟ್ ಗೆ ಸ್ಥಳಾಂತರ ಮಾಡ್ತಾರೆ ಆ ಪ್ಲಾಟ್ ಯಾರಿಗೆ ಸೇರುತ್ತಪ್ಪ ಅಂದ್ರೆ ಜಕಾತ್ ಫೌಂಡೇಶನ್ ಆಫ್ ಇಂಡಿಯಾದವ್ರಿಗೆ ಸೇರುತ್ತೆ ಇವತ್ತು ಏನಪ್ಪ ಅಂದ್ರೆ ಒಂದು ಎನ್ಜಿಒ ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಡೆಲ್ಲಿ ಗವರ್ಮೆಂಟ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಟೆಂಟ್ನ ಹಾಕಿ ಕೊಡ್ತಾರೆ ಜೊತೆಗೆ ಅವರಿಗೆ ನೀರು ಮತ್ತೆ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ತಾರೆ ಜೊತೆಗೆ ಅಲ್ಲೊಂದು ಮೊಬೈಲ್ ಟಾಯ್ಲೆಟ್ ಅನ್ನು ಸೆಟ್ ಅಪ್ ಮಾಡ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಡೆಲ್ಲಿ ಗವರ್ಮೆಂಟ್ ಗೆ ಪ್ರತಿ ತಿಂಗಳು ಎಷ್ಟು ಎಕ್ಸ್ಪೆಂಡಿಚರ್ ಬರುತ್ತಪ್ಪ ಅಂದ್ರೆ ಏಳು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಎಕ್ಸ್ಪೆಂಡಿಚರ್ ಬರುತ್ತೆ ಜೊತೆಗೆ ನೋಡ್ರಿ ಇದಾದ್ಮೇಲೆ ಏನಾಗುತ್ತೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಎಲ್ಲಿಯಪ್ಪಾ ಅಂದ್ರೆ ಡೆಲ್ಲಿ ಸೆಕ್ರೆಟರಿ ಅವರು ಜುಲೈ ಇಪ್ಪತ್ತೊಂಬತ್ತಕ್ಕೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಅವ್ರ ಏನ್ ಅಂದ್ರೆ ಈ ರೋಹಿಂಗಿಯಾಸ್ ನ ಈ ಟೆಂಟ್ ಅಲ್ಲಿ ಬದಲಿಗೆ ಏನಪ್ಪ ಅಂದ್ರೆ ಎಕನಾಮಿಕಲಿ ವೀಕರ್ ಶಿಕ್ಷಣಕ್ಕೆ ಕೊಡುವಂತ ಫ್ಲಾಟ್ಸ್ ಏನಿದೆ ಅಲ್ಲಿ ಮಾಡೋಣಪ್ಪ ಮಾಡೋಣ ಸ್ಥಳಾಂತರ ಮಾಡೋಣ ಇವು ಏನಿರ್ತಾವಪ್ಪ ಅಂದ್ರೆ ಡಿಟೆನ್ಷನ್ ಸೆಂಟರ್ ಅಂದ್ರೆ ಬಂಧನದ ಒಂದು ಸೆಂಟರ್ಸ್ ಆಗಿರ್ತವೆ ಯಾಕಂದ್ರೆ ಇದ್ರಲ್ಲಿ ಇಡೋದ್ರಿಂದ ಏನಪ್ಪ ಅಂದ್ರೆ ಈ ಪೊಲೀಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಬಹುದು ಅಂದ್ರೆ ಪೊಲೀಸ್ ಏನೋ ಇಲ್ಲಿಗಲ್ ಮೈಗ್ರೆಂಟ್ಸ್ ಇದಾರೆ ಅಂದ್ರೆ ಅಕ್ರಮ ವಲಸಿಗರ ಇದಾರಲ್ಲ ಅವರು ಹೊರಗಡೆ ಹೋಗಲ್ದಂಗೆ ಅವ್ರನ್ನ ಏನಪ್ಪ ಅಂದ್ರೆ ಗೃಹ ಬಂಧನ ಮಾಡಬಹುದು ಅಂತ ಅವರು ಯೋಚನೆಯನ್ನ ಮಾಡ್ತಾರೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ರೆಸಿಡೆನ್ಸಿಗೆ ಕ್ಯಾಪ್ ಅಲ್ಲಿ ಇರೋದ್ರಿಂದ ಪೊಲೀಸರು ಡೇ ಟು ಡೇ ಡೈಲಿ ವಿಸಿಟ್ ಅನ್ನ ಕೊಡ್ತಾರೆ ಅಂದ್ರೆ ರೋಲ್ ಕಾಲ್ ಅಂದ್ರೆ ಡೈಲಿ ಒಂದ್ಸರಿ ಅಥವಾ ಎರಡು ಸರಿ ಬಂದು ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ವಿಸಿಟ್ ಅನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಈ ಅಕ್ರಮ ವಲಸಿಕರು ಏನಪ್ಪ ಅಂದ್ರೆ ಈ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅವ್ರಿಗೆ ಯಾವುದೇ ತರನ ಅಂತ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಅವ್ರ ಕ್ಯಾಂಪ್ದ ಸುತ್ತಮುತ್ತಲ ಏನಪ್ಪ ಅಂದ್ರೆ ಆರಾಮಾಗಿ ಓಡಾಡಬಹುದು ಅಂತ ಹೇಳಿದ್ದಾರೆ ಅದೇ ತರನಾಗ ಏನಪ್ಪ ಅಂದ್ರೆ ಈ ಪೊಲೀಸ್ ಪೋಸ್ಟ್ ಅನ್ನು ಮಾಡಿದ್ದಾರೆ ನಿಯರ್ ದಿ ಕ್ಯಾಂಪ್ ಜೊತೆಗೆ ಡೆಲ್ಲಿ ಗೆ ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಎಕ್ಸ್ಪೆಂಡಿಚರ್ ಬರ್ತಿತ್ತಪ್ಪ ಅಂದ್ರೆ ಏಳು ಲಕ್ಷ ಬರ್ತಿತ್ತಲ್ಲ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವ್ರನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ ಫ್ಲಾಟ್ ಗೆ ಶಿಫ್ಟ್ ಮಾಡೋಣ ಅಂತ ಯೋಚನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಡೆಲ್ಲಿ ಗವರ್ಮೆಂಟ್ ಯಾವ ತರ ಇದ್ರಲ್ಲಿ ಇನ್ವಾಲ್ವ್ ಆಯ್ತು ಅಂದ್ರೆ ಸೊ ನೋಡ್ರಿ ಈ ಯಾವುದೇ ಫಾರಿನರ್ಸ್ ಬಂದ್ರೆ ಅವ್ರನ್ನ ರೆಗ್ಯುಲೇಟ್ ಯಾರು ಮಾಡ್ತಾರಪ್ಪ ಅಂದ್ರೆ ದ ಫಾರಿನರ್ಸ್ ರೀಜನಲ್ ರೆಜಿಸ್ಟ್ರೇಷನ್ ಆಫೀಸ್ ಏನಿದೆಯಲ್ಲ ಇವ್ರೇನಪ್ಪ ಅಂದ್ರೆ ಅವ್ರನ್ನ ರೆಗ್ಯುಲೇಟ್ ಮಾಡ್ತಾರೆ ಇವ್ರ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದ್ರೆ ಯಾರೆಲ್ಲ ಇಲ್ಲಿಗಲ್ ಫಾರೆನ್ಸ್ ಬಂದಿರ್ತಾರಲ್ಲ ಅವ್ರನ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಅವರು ಎಲ್ಲಿದ್ದಾರೆ ಅಂತ ಕಂಡಿಡಬೇಕು ಜೊತೆಗೆ ಅವರು ವೀಸಾಸ್ ಅನ್ನು ಚೆಕ್ ಮಾಡಬೇಕು ಸೊ ನೋಡ್ರಿ ಏನು ಮಾಡಿದಾರೆ ಅಂದ್ರೆ ಎಫ್ ಆರ್ ಒ ದ ಫಾರಿನರ್ಸ್ ರೀಜನಲ್ ರಿಜಿಸ್ಟೇಷನ್ ಆಫೀಸ್ ಅವರು ಏನ್ ಮಾಡಿದಾರೆ ಅಂದ್ರೆ ಒಂದು ಹೊಸ ಲೊಕೇಶನ್ಗೋಸ್ಕರ ಏನಪ್ಪ ಅಂದ್ರೆ ಎಸ್ಪೆಷಲಿ ರೋಹಿಂಗ್ ಗೋಸ್ಕರ ಏನಪ್ಪ ಅಂದ್ರೆ ಈ ದೆಹಲಿ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏನಪ್ಪ ಅಂದ್ರೆ ಒಂದು ಮನವಿನ ಕೊಟ್ಟಿದ್ದಾರೆ ಈ ಎಫ್ ಆರ್ಆರ್ ಇವ್ರು ಯಾರ ಕೆಳಗಡೆ ಕೆಲಸ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಇವರು ಕೆಲಸವನ್ನ ಮಾಡ್ತಾರೆ ಸೊ ನೋಡ್ರಿ ಮಾರ್ಚ್ ಇಪ್ಪತ್ತೊಂದರ ಏನಾಗಿದೆ ಅಂದ್ರೆ ಆರ್ ಓ ಡೆಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಡೆಲ್ಲಿ ಗವರ್ಮೆಂಟ್ ಗೆ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ ಎಸ್ಪೆಷಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟ ಏನಪ್ಪ ಅಂದ್ರೆ ಈ ರೋಹಿಂಗ್ಯಾಸ್ಗೆ ಬೇರೆ ಒಂದು ಲೊಕೇಶನ್ ಕೊಡ್ರಿ ಅಂತ ಕೇಳಿದ್ದಾರೆ ಈ ಲೆಟರ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಸಿವಿಲ್ ಅಥಾರಿಟಿ ಆದಂತ ನ್ಯೂ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಗೆ ಕೊಟ್ಟಿದ್ದಾರೆ ಸಿ ಅವರಿಗೆ ಕಳಿಸಿದ್ದಾರೆ ಅದೇ ವರ್ಷ ಇಪ್ಪತ್ ಮೂರಕ್ಕೆ ಏನಪ್ಪ ಅಂದ್ರೆ ಮಾಡಿದೆ ಅಂದ್ರೆ ಈ ಮೂವ್ಮೆಂಟ್ ಅನ್ನು ಏನ್ ಅಂದ್ರೆ ರಿಸ್ಟ್ರಿಕ್ಟ್ ಆಗೋದ್ರಿಂದ ಈ ಫಾರಿನ್ಯೂ ಫಾರಿನರ್ಸ್ ಇಲ್ಲಿಗಲ್ ಫಾರಿನರ್ಸ್ ಮತ್ತೆ ಇಮಿಗ್ರೆಂಟ್ಸ್ ಏನಿದ್ರಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಜಾಗ ಇರೋದ್ರಿಂದ ಅದನ್ನ ಕನ್ಸ್ಟೆಂಟ್ ಮಾಡಿದೆ ಜೊತೆಗೆ ನೋಡ್ರಿ ಈ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆಯಪ್ಪ ಅಂದ್ರೆ ಎನ್ ಡಿ ಎಂಸಿಗೆ ಚೇರ್ಮನ್ ಇದಾರಾ ಅವ್ರಿಗೆ ಒಂದು ಏನ್ ಅಂದ್ರೆ ಲೆಟರ್ ನ ಕೊಟ್ಟು ಈ ಭಾರತ್ ಗರ್ ಅಂತ ಏನಿದೆಯಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಫ್ಲಾಟ್ಸ್ ಏನಿದೆಯಲ್ಲ ವಾಲ್ ಅದ ವಿಲೇಜ್ ಒಳಗೆ ಅಲ್ಲಿ ನೀವೇನ್ ಮಾಡಿರಪ್ಪ ಅಂದ್ರೆ ಈ ಇಲ್ಲಿಗಲ್ ಫಾರಿನ್ ಇನ್ಮೇಟ್ಸ್ ಅಂದ್ರೆ ಈ ಅಕ್ರಮ ಬಂದ ವಲಸಿಗರಿಗೆ ಏನ್ ಮಾಡ್ರಪ್ಪ ಅಂದ್ರೆ ಬೇಸಿಕ್ ಫೆಸಿಲಿಟಿ ಮತ್ತು ಹೌಸಿಂಗ್ ಗೆ ಅವಕಾಶ ಮಾಡಿರಿ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ವರ್ಷ ಅಂದ್ರೆ ಹೋದ ವರ್ಷ ಫೆಬ್ರವರಿಯಲ್ಲಿ ಏನಪ್ಪ ಅಂದ್ರೆ ಒಂದು ಜಾಯಿಂಟ್ ಟೀಮ್ ಆದಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಹೋಮ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಡೆಲ್ಲಿ ಗೌರ್ಮೆಂಟ್ ಅವರೆಲ್ಲ ಸೇರ್ಕೊಂಡು ಡೆಲ್ಲಿ ಸರ್ಕಾರದವರೆಲ್ಲ ಸೇರ್ಕೊಂಡು ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಫ್ಲಾಟ್ಸ್ ಏನಿದೆ ಖಾಲಿ ಮಾಡಿ ಒಂದೇನಪ್ಪ ಅಂದ್ರೆ ರಿಸ್ಟ್ರಿಕ್ಷನ್ ಸೆಂಟರ್ನ ಮಾಡಿದ್ದಾರೆ ನಾನು ಆಗ್ಲೇ ಹೇಳ್ದಂಗೆ ಏನ್ ಡಿಟೆನ್ಷನ್ ಸೆಂಟರ್ ಇಲ್ಲ ಆ ತರ ರಿಸ್ಟ್ರಿಕ್ಷನ್ ಸೆಂಟರ್ ಅನ್ನ ಮಾಡಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಜಲ್ಲಿ ಚೀಫ್ ಸೆಕ್ರೆಟರಿ ಅವರು ಏನ್ ಅಂದ್ರೆ ಒಂದು ಮೀಟಿಂಗ್ ಅನ್ನ ಮಾಡಿ ಈ ರೋಹಿಂಗಿಯಾಸ್ ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ ಒಂದು ರೆಸಿಡೆನ್ಷಿಯಲ್ ಸೊಲ್ಯೂಷನ್ ಕೊಡಬೇಕಂತ ಹೇಳಿದ್ದಾರೆ ಇದಾದ್ಮೇಲೆ ಈ ಮೀಟಿಂಗ್ ಆದ್ಮೇಲೆ ಏನಪ್ಪ ಅಂದ್ರೆ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಏನಪ್ಪ ಅಂದ್ರೆ ಇದಕ್ಕೆ ಒಂದು ಅಪ್ರೈಸಲ್ ಮಾಡಿದರೆ ಮತ್ತೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಡೆಲ್ಲಿ ಏನಪ್ಪ ಅಂದ್ರೆ ಯೂನಿಯನ್ ಟೆರಿಟರಿ ಆಗಿದ್ದು ಅಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ ಯಾರು ನೋಡ್ಕೋತಾರೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಲಾ ಅಂಡ್ ಆರ್ಡರ್ ಯಾರು ಬರುತ್ತೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ವೇ ಒಳಗೆ ಏನಪ್ಪ ಅಂದ್ರೆ ಡೆಲ್ಲಿ ಗವರ್ಮೆಂಟ್ ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಡೆಲ್ಲಿಗೆ ರೋಹಿಂಗಿಯಾಸ್ ಯಾವಾಗ ಅಂದ್ರೆ ಸೊ ನೋಡ್ರಿ ರೋಹಿಂಗಿಯಾ ಒಂದು ಜನಾಂಗಯ ಆಗಿದ್ದು ಇದು ಮುಸ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಇಲ್ಲಿ ಮುಸ್ಲಿಮ್ಸ್ ಇರ್ತಾರೆ ಅಂತ ಹೇಳ್ತಿದ್ರೆ ಇವರು ಎಲ್ಲಿಂದ ಬರ್ತಾರೆ ಅಂದ್ರೆ ಮಯನ್ಮಾರಿನ ಒಂದು ರಾಕೆಂಡ್ ಪ್ರಾವಿನ್ಸ್ ಅಥವಾ ಸ್ಟೇಟ್ ಇಂದ ಬರ್ತಾರೆ ಅಂತ ಹೇಳ್ತಿದ್ರೆ ಮೋಸ್ಟ್ ಸ್ಪೆಸಿಫಿಕಲಿ ಇವರೆಲ್ಲ ಏನ್ ಮಾತಾಡ್ತಾರಪ್ಪ ಅಂದ್ರೆ ಬೆಂಗಾಲಿ ಡಯಾಲೆಕ್ಟಿಕ್ ಅಂದ್ರೆ ಬೆಂಗಾಲಿನ ಮಾತಾಡ್ತಾರೆ ಮಯನ್ಮಾರ್ದಲ್ಲಿ ಇವ್ರನ್ನ ಏನಂತ ಕ್ಲಾಸಿಫೈ ಮಾಡಿದಾರಪ್ಪ ಅಂದ್ರೆ ರೆಸಿಡೆಂಟ್ಸ್ ಫಾರಿನ್ ಇಯರ್ ಅಂದ್ರೆ ಇಲ್ಲಿ ಬಂದು ಸೆಟ್ಲ್ ಆಗಿರುವಂತಹ ವಿದೇಶಿಗರು ಅಂತ ಮಾಡಿದ್ದಾರೆ ಅಥವಾ ಅಸೋಸಿಯೇಟ್ ಸಿಟಿಸನ್ಸ್ ಅಂತ ಅವರಿಗೆ ಒಂದೇನಪ್ಪ ಅಂದ್ರೆ ಟೈಟಲ್ ಅನ್ನ ಕೊಟ್ಟಿದ್ದಾರೆ ಅವ್ರಿಗೆ ಏನಪ್ಪ ಅಂದ್ರೆ ಮಯನ್ಮಾರ್ ಅಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಕ್ಲಾಶ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ ಏನಪ್ಪ ಅಂದ್ರೆ ನೀವು ನಮ್ಮ ದೇಶ ಬಿಟ್ಟು ಹೋಗ್ರಿ ಅಂತ ಅವ್ರಿಗೆ ಏನಪ್ಪ ಅಂದ್ರೆ ಫೋರ್ಸ್ ಅನ್ನ ಆಮೇಲೆ ನೋಡ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನಪ್ಪ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ಸ್ ಆದಾಗ ಏನಾಯ್ತಪ್ಪಾ ಅಂದ್ರೆ ತುಂಬಾ ಲಕ್ಷ ಗಂಟಲೆ ಜನ ಏನ್ ಅಂದ್ರೆ ಬಾಂಗ್ಲಾದೇಶದಲ್ಲಿ ಶೆಲ್ಟರ್ ಅಂದ್ರೆ ತಮ್ಮ ಆಶ್ರಯವನ್ನ ಪಡೆದುಕೊಂಡ್ರು ಅದ್ರ ಜೊತೆಗೆ ನೋಡ್ರಿ ಐದು ಲಕ್ಷ ಜನ ರೋಹಿಂಗ್ಯಾಸ್ ಎಲ್ಲಿಗೆ ಹೋದ್ರಪ್ಪ ಅಂದ್ರೆ ಸೌದಿ ಅರೇಬಿಯಾ ಹೋದ್ರು ಅದೇ ತರನಾಗಿ ಅದೇ ವರ್ಷ ಜುಲೈ ಇಪ್ಪತ್ತೊಂಬತ್ತಿಗೆ ಏನಪ್ಪ ಅಂದ್ರೆ ಫಸ್ಟ್ ರೋಯಿಂಗ್ ಗ್ಯಾಸ್ ಬ್ಯಾಚ್ ಡೆಲ್ಲಿಗೆ ಬಂತು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಡಿಪೋರ್ಟೇಶನ್ ಪ್ರೊಸೆಸ್ ಏನಿದೆ ಡಿಪೋರ್ಟೇಶನ್ ಅಂದ್ರೆ ನೋಡ್ರಿ ಈ ಬಂದವರನ್ನ ಮರಳಿ ಅವರ ದೇಶಕ್ಕೆ ಕಳಿಸಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಡಿಪೋರ್ಟ್ ಅಂತ ಕರಿತೀವಿ ಸೊ ಇದು ಏನು ಪ್ರೊಸೆಸ್ ಇದೆ ಅಂದ್ರೆ ಸೊ ನೋಡ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂದ್ರೆ ಅಕ್ರಮವಾಗಿ ಯಾರು ಬಂದಿರ್ತಾರಲ್ಲ ಫಸ್ಟ್ ಅವ್ರನ್ನ ಡಿಟೆಕ್ಟ್ ಮಾಡ್ತೀವಿ ಆಮೇಲೆ ಡಿಟೈನ್ ಮಾಡ್ತೀವಿ ಆಮೇಲೆ ಏನಪ್ಪ ಅಂದ್ರೆ ಡಿಪೋರ್ಟ್ ಮಾಡ್ತೀವಿ ಡಿಟೆಕ್ಟ್ ಅಂದ್ರೆ ಕಂಡು ಹಿಡಿತೀವಿ ಆಮೇಲೆ ಗೃಹ ಬಂಧನದಲ್ಲಿ ಇಡ್ತೀವಿ ಅದಾದ್ಮೇಲೆ ಅವ್ರನ್ನ ಅವರ ದೇಶಕ್ಕೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಇದಕ್ಕೋಸ್ಕರ ಇರುವಂತಹ ಕಾನೂನು ಯಾವ್ದಪ್ಪ ಅಂದ್ರೆ ದ ಪಾಸ್ಪೋರ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಅಥವಾ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಫಾರಿನಿಯರ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಅಕ್ರಮ ವಲಸಿಗರನ್ನ ಡಿಪೋರ್ಟ್ ಅಧಿಕಾರನ ಅಧಿಕಾರ ಏನಪ್ಪಾಂದ್ರೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಯೂನಿಯನ್ ಟೆರಿಟರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ಸರಿ ನೋಡ್ರಿ ಯಾವ್ದಾದ್ರು ವಿದೇಶಿಗರು ಏನಪ್ಪ ಅಂದ್ರೆ ಈ ದೇಶದೊಳಗೆ ಇಲ್ಲಿಗಲ್ ಆಗಿದ್ದಾರೆ ಯಾವ್ದೇ ಡಾಕ್ಯುಮೆಂಟ್ ಇಲ್ಲದೆ ಇದಾರೆ ಅಂತಂದ್ರೆ ಪೊಲೀಸ್ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅರೆಸ್ಟ್ ಮಾಡ್ತಾರೆ ಅದಾದ್ಮೇಲೆ ಅವರು ಮತ್ತೆ ಅವಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಲೋಕಲ್ ಕೋರ್ಟ್ ಏನಿರುತ್ತಲ್ಲ ಅಲ್ಲಿ ಅವ್ರನ್ನ ಏನ್ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾರೆ ಸರಿ ಏನಪ್ಪ ಅಂದ್ರೆ ಅಕ್ಯೂಸ್ಡ್ ಅಂದ್ರೆ ಆ ಫಾರಿನರ್ಸ್ ಏನಪ್ಪ ಅಂದ್ರೆ ತಾನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ಅಪ್ರೂವಲ್ ಮಾಡಿದ್ರೆ ಏನಪ್ಪ ಅಂದ್ರೆ ಮೂರು ತಿಂಗಳಿಂದ ಎಂಟು ವರ್ಷದವರೆಗೂ ಏನ್ ಅಂದ್ರೆ ಜೈಲಿಗೆ ಹಾಕ್ತಾರೆ ಒಂದ್ಸರಿ ಅವರ ಜೈಲು ಶಿಕ್ಷೆ ಮುಗಿದ್ಮೇಲೆ ಏನ್ ಅಂದ್ರೆ ಕೋರ್ಟ್ ಅದನ್ನ ಡಿಪೋರ್ಟೇಷನ್ಗೆ ಆರ್ಡರ್ ಮಾಡುತ್ತೆ ಅಂದ್ರೆ ಅವ್ರನ್ನ ಬೇರೆ ದೇಶಕ್ಕೆ ಅವ್ರ ದೇಶಕ್ಕೆ ಕಳ್ಸಕ್ಕೆ ಆರ್ಡರ್ನ ಕೊಡುತ್ತೆ ಅವಾಗ ಏನ್ ಅಂದ್ರೆ ಫಾರಿನ್ ಇನ್ಮೇಟ್ ಇನ್ಮೇಟ್ಸ್ ಅಂದ್ರೆ ಅಕ್ರಮ ವಿಲೇಷಿಗರ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಟೆನ್ಷನ್ ಸೆಂಟರ್ ಅಂದ್ರೆ ಗೃಹ ಬಂಧನದ ಏನ್ ಸೆಂಟರ್ಸ್ ಇದೆ ಅಲ್ಲಿ ಅಲ್ಲಿ ಇಡ್ತಾರೆ ಅದಾದ್ಮೇಲೆ ಅವ್ರ ಕಂಟ್ರಿ ಯಾವಾಗ ಅವರ ಒರಿಜಿನ್ ನ ವೆರಿಫೈ ಮಾಡಿ ಒಪ್ಪಿಕೊಳ್ಳುತ್ತಲ್ಲ ಆಮೇಲೆ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಪೋರ್ಟ್ ಮಾಡ್ತಾರೆ ಅಂತ ಇದಾದ ಇದಾದ್ಮೇಲೆ ನೋಡ್ರಿ ಎರಡ್ ಆಗಸ್ಟ್ ಎಂಟು ಎರಡ್ ಸಾವಿರದ ಹದಿನೇಳಕ್ಕೆ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಒಂದು ಲೆಟರ್ಸ್ನ ಬರೀತಾರೆ ಎಲ್ಲ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಈ ರಾಕಾಯನ್ ನಿಂದ ಏನು ಇಲ್ಲಿಗಲ್ ರೋಹಿಂಗಿಯಾಸ್ ಅವ್ರನ್ನ ಏನಪ್ಪ ಅಂದ್ರೆ ನಾವು ತಡಿಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಜಾಸ್ತಿ ಆಗಿದೆ ಯಾಕಂದ್ರೆ ನಮ್ಮ ಹತ್ರ ಈಗ ಆಲ್ರೆಡಿ ಪಾಪ್ಯುಲೇಷನ್ ಜಾಸ್ತಿ ಇದ್ದು ಲಿಮಿಟೆಡ್ ರಿಸೋರ್ಸ್ ಇರೋದ್ರಿಂದ ಅಡಿಷನಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಏನು ಸೆಕ್ಯೂರಿಟಿ ಚಾಲೆಂಜಸ್ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ಪೆಷಲಿ ನೋಡ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಪ್ಪ ಅಂದ್ರೆ ಟೆರರಿಸಂ ಮೇಲೆ ಜಾಸ್ತಿ ಏನಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂದ್ರೆ ಇತ್ತೀಚಿನ ಕಳೆದ ಕೆಲವು ದೇಶಗಳಲ್ಲಿ ಏನಾಗ್ತಿದೆಪಂದ್ರೆ ಈ ಬಹಳಷ್ಟು ದೇಶಗಳಲ್ಲಿ ಯಾರು ಮೋಸ್ಟ್ ವಲ್ನರೇಬಲ್ ಅಂದ್ರೆ ಯಾರು ತಮಗೆ ತಾವು ರಕ್ಷಣೆ ಕೊಡ್ಕೊಳ್ಳಲ್ಲ ಅಥವಾ ವಲ್ನರೇಬಲ್ ಪೀಪಲ್ ಇರ್ತಾರೆ ಅಥವಾ ಏನಂತ ಹೇಳ್ಬೋದಪ್ಪ ಅಂದ್ರೆ ಯಾರು ಗಟ್ಟಿಗಿರಲ್ಲ ಅಂತ ಪೀಪಲ್ ಏನಾಗ್ತಿದ್ದಾರೆ ಅಂದ್ರೆ ಟೆರರಿಷ್ಟ್ ಗೆ ಈಸಿಲಿ ರಿಕ್ರೂಟ್ ಆಗ್ತಿದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಒಂದು ಲೆಟರ್ನ ಬರೀತಾರೆ ಹಾಗಾದ್ರೆ ನಾವೀಗ ನ ಡಿಪೋರ್ಟ್ ಮಾಡಿದ್ವಿ ಅಂದ್ರೆ ಅವ್ರ ದೇಶಕ್ಕೆ ಕಳಿಸಿದೀವಿ ಅಂದ್ರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಪ್ಪ ಅಂದ್ರೆ ಏಳು ರೋಹಿಂಗಿಯಾಸ್ ನ ಏನ್ ಮಾಡಿದ್ರೆ ಮಯನ್ಮಾರ್ ಗೆ ಕಳಿಸಿದೀವಿ ಅಂತ ಹೇಳ್ತಿದ್ದಾರೆ ಈ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಮಯನ್ಮಾರ್ ಅವರಿಗೆ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಿ ಅವರು ರೋಹಿಂಗಿಯಾಸ್ ಅಂತ ಐಡೆಂಟಿಫೈ ಮಾಡಿದಾಗ ಮಾತ್ರ ನಮಗೆ ಏನಂದ್ರೆ ಅವ್ರನ್ನ ಅವ್ರ ದೇಶಕ್ಕೆ ಕಳ್ಸಕ್ ಆಯ್ತು ಅಂತ ಹೇಳ್ತಿದ್ದಾರೆ ಫಸ್ಟ್ ಏನಪ್ಪಾಂದ್ರೆ ಅವ್ರನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಸ್ಸಾಂ ಪಿಕ್ಅಪ್ ಮಾಡ್ತಾರೆ ಅದಾದ್ಮೇಲೆ ಈ ಡಿಟೆನ್ಷನ್ ಸೆಂಟರ್ ಅಥವಾ ಏನು ಗೃಹ ಬಂಧನ ಇರುತ್ತಲ್ಲ ಅಲ್ಲಿ ಇಡ್ತಾರೆ ಒಂದ್ಸರಿ ಏನಪ್ಪ ಅಂದ್ರೆ ಎಲ್ಲರೂ ಮಹೇಮ್ಮಾರ್ ಎಂಬೆಸಿಗೆ ಲೆಟರ್ ಅನ್ನ ಬರೀತಾರೆ ತಾವು ತಮ್ಮ ದೇಶಕ್ಕೆ ವಾಪಸ್ ಆಯೋಕೆ ಡಿಸೈರ್ ಇದೆ ಅಂದ್ರೆ ನಮಗೆ ಸಂತೋಷ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ತಮ್ಮ ಫ್ರೀ ವೀಲ್ ಇಂದ ನಾವು ಏನಪ್ಪ ಅಂದ್ರೆ ರಿಟರ್ನ್ ಆಗ್ತಿದೀವಿ ಅಂತ ಹೇಳ್ತಾರೆ ಅದಾದ್ಮೇಲೆ ಏನಪ್ಪ ಏನಪ್ಪಾ ಅಂದ್ರೆ ಮಹೇಮ್ಮಾರ್ ಗವರ್ಮೆಂಟ್ ಅವರಿಗೆ ನೀವು ನಮ್ಮ ದೇಶದ ಅಂತ ಅಪ್ರೂವಲ್ ಕೊಟ್ಟ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಡಿಪೋರ್ಟ್ ಅನ್ನ ಮಾಡ್ತೀವಿ ಇದಾದ್ಮೇಲೆ ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿನ ಮಿನಿಸ್ಟ್ರಿ ಆಫ್ ಸ್ಟೇಟ್ ಹೋಮ್ ಅಫೇರ್ಸ್ ಆದಂತ ಕಿರಣ್ ರಿಜ್ಜಿ ಅವರು ಇನ್ಕಮ್ ಇನ್ಫಾರ್ಮ್ ಮಾಡ್ತಾರೆ ಪಾರ್ಲಿಮೆಂಟ್ಗೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಅಕ್ರಮವಾಗಿ ಎಷ್ಟು ಜನ ರೋಹಿಂಗಿಯಾಸ್ ಇದಾರೆ ಅಂದ್ರೆ ನಲವತ್ತು ಸಾವಿರ ರೋಹಿಂಗಿಯಾಸ್ ಇದಾರೆ ಅಂತ ಹೇಳ್ತಿದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಐದು ಸಾವಿರ ಏಳ್ನೂರು ಜನ ಎಲ್ಲಿದಾರಪ್ಪ ಅಂದ್ರೆ ಜಮ್ಮು ಒಂದೇ ಯೂನಿಯನ್ ಟೆರಿಟರಿ ಇದಾರೆ ಜಮ್ಮು ಮತ್ತು ಕಾಶ್ಮೀರ ಏನಿದೆಯಲ್ಲ ಅದರ ಜಮ್ಮು ಒಂದೇ ಡಿಸ್ಟಿಕ್ ಅಲ್ಲಿ ಏನಪ್ಪ ಅಂದ್ರೆ ಐದು ಸಾವಿರದ ಏಳ್ನೂರು ಜನ ಇದಾರೆ ಅಂತ ಹೇಳ್ತಿದ್ರೆ ಬಿಟ್ಟು ಬೇರೆ ಬೇರೆ ಕಡೆಯಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಜನಗಳಿದ್ದಾರೆ ಅಂತ ಹೇಳ್ತಿದ್ರೆ ಅದರಲ್ಲಿ ನೋಡ್ರಿ ತೆಲಂಗಾಣದಲ್ಲಿ ಒಂದಿಷ್ಟು ಜನ ಇದ್ರೆ ಪಂಜಾಬ್ದಲ್ಲಿ ಒಂದಿಷ್ಟು ಜನ ಇದ್ದಾರೆ ಹರಿಯಾಣ ಉತ್ತರ ಪ್ರದೇಶ ಡೆಲ್ಲಿ ರಾಜಸ್ಥಾನದಲ್ಲಿ ಏನಪ್ಪ ಅಂದ್ರೆ ರೋಹಿಂಗಿಯಾಸ್ ಇದಾರೆ ಅಂತ ಹೇಳ್ತಿದ್ದಾರೆ ಇದ್ರಲ್ಲಿ ನೋಡ್ರಿ ಈ ನಲ್ವತ್ ಸಾವಿರದಲ್ಲಿ ಏನಪ್ಪ ಅಂದ್ರೆ ಅರ್ವತ್ ಹದಿನಾರು ಸಾವಿರ ಜನ ಏನ್ ಮಾಡಿದಾರೆ ಅಂದ್ರೆ ಯು ಎನ್ ರೆಫ್ಯೂಜಿ ಏಜೆಂಟ್ಸ್ ಜೊತೆಗೆ ತಮ್ಮ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನ್ ಅಂದ್ರೆ ಎಕ್ಸಾಕ್ಟ್ ನಂಬರ್ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಎಷ್ಟು ಜನ ಏನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನಪ್ಪ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರ ಏನಪ್ಪ ಅಂದ್ರೆ ಎಂಬತ್ತೇಳು ರೋಹಿಂಗ್ಯಾಸ್ ಏನಿದಾರಲ್ಲ ಮೈ ಬಾಂಗ್ಲಾದೇಶ್ ಬಾರ್ಡರ್ ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಳಿಸ್ತಾರೆ ಅದರಲ್ಲಿ ಎಪ್ಪತ್ತಾರು ಜನ ಏನ್ ಅಂದ್ರೆ ಮತ್ತೆ ಪುಷ್ ಬ್ಯಾಕ್ ಮಾಡ್ತಾರೆ ಬಾಂಗ್ಲಾದೇಶಕ್ಕೆ ಹೋಗ್ರಿ ಅಂತ ಹೇಳಿ ಹಾಗಾದ್ರೆ ಈ ಭಾರತ ಸರ್ಕಾರ ಅಥವಾ ಭಾರತದ ರೋಲ್ ಏನಿದೆ ರೆಫ್ಯೂಜೀಸ್ ಅಥವಾ ವಲಸಿಗರ ಅಂದ್ರೆ ಸೊ ನೋಡ್ರಿ ನಾನು ಆಗ್ಲೇ ಹೇಳ್ದಂಗೆ ಇಂಡಿಯಾ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಸೈನ್ ಮಾಡಿಲ್ಲ ಯಾವ್ದಕ್ಕಂದ್ರೆ ನೈನ್ಟೀನ್ ಫಿಫ್ಟೀನ್ ಫಿಫ್ಟಿ ಒನ್ ಯು ಎನ್ ಕನ್ವೆನ್ಷನ್ ಏನಿದೆಯಲ್ಲ ಇದೆಯಲ್ಲ ಅಂದ್ರೆ ವಿಶ್ವಸಂಸ್ಥೆ ಕನ್ವೆನ್ಷನ್ ಏನು ರೆಫ್ಯೂಜೀಸ್ ಇದೆಯಲ್ಲ ಅದಕ್ಕೆ ಸಿಗ್ನೇಟರಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಏನೇ ಪ್ರೋಟೋಕಾಲ್ ಇರಲಿ ನೈನ್ಟೀನ್ ಸೆವೆಂಟಿ ಒನ್ ಇದೆಯಲ್ಲ ಅದಕ್ಕೂ ಕೂಡ ಇದೇನಪ್ಪ ಅಂದ್ರೆ ಯಾವುದೇ ತರನಾದಂತ ಸಿಗ್ನೇಟರೀಸ್ ಆಗಿಲ್ಲ ಸ್ಟೇಟಸ್ ಆಫ್ ರೆಫ್ಯೂಜೀಸ್ ಅಂಡ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಪ್ರೊಟೋಕಾಲ್ ಇದೆಯಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಸಿಗ್ನೇಟರಿ ಆಗಿಲ್ಲ ಅಂದ್ರೆ ಸೈನ್ ಅನ್ನ ಮಾಡಿಲ್ಲ ಈಗ ಆಲ್ ಫಾರಿನರ್ಸ್ ಬರ್ತಾರಲ್ಲ ಅವ್ರನ್ನೇನ್ ಮಾಡ್ತಾರಪ್ಪ ಅಂದ್ರೆ ಅನ್ಡಾಕ್ಯುಮೆಂಟೆಡ್ ನ್ಯಾಷನಲ್ಸ್ ಅಂತ ಟ್ರೀಟ್ ಮಾಡ್ತಾರೆ ಆಮೇಲೆ ಏನಪ್ಪ ಅಂದ್ರೆ ಇವ್ರನ್ನ ಯಾವ ಕಾನೂನು ಪ್ರಕಾರ ಶಿಕ್ಷಣ ಮಾಡ್ತಾರೆ ಅಂದ್ರೆ ದ ಫಾರಿನರ್ಸ್ ಆಕ್ಟ್ ಸಿಕ್ಸ್ ಪ್ರಕಾರ ಏನಪ್ಪ ಅಂದ್ರೆ ಇವರಿಗೆ ಶಿಕ್ಷಣ ಕೊಡ್ತಾರೆ ಇದ್ರ ಜೊತೆಗೆ ನೋಡ್ರಿ ರೆಜಿಸ್ಟ್ರೇಷನ್ ಆಫ್ ಫಾರಿನ್ ಆಕ್ಟ್ ನೈನ್ಟೀನ್ ತರ್ಟಿ ನೈನ್ ದ ಪಾಸ್ಪೋರ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸಿಟಿಸನ್ಶಿಪ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಇದು ನಾಲ್ಕರ ಮೂಲಕ ಏನಪ್ಪ ಅಂದ್ರೆ ಇವರಿಗೆ ಶಿಕ್ಷಣ ಕೊಡಬಹುದು ಅಂತ ಹೇಳ್ತಿದ್ದಾರೆ ಈಗ ಮಿನಿಸ್ಟ್ರಿ ಆಫ್ ಎಮ್ಎ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವ್ರ ಪಾರ್ಲಿಮೆಂಟ್ಗೆ ಏನ್ ಇನ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಫಾರಿನ್ ನ್ಯಾಷನಲ್ಸ್ ನಮ್ಮ ದೇಶಕ್ಕೆ ಏನ್ ಬರ್ತಾರೆ ಇಲ್ಲಿಗಲ್ಲಿ ವಿಥೌಟ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ದೇ ಅವ್ರನ್ನೇನಂತ ಟ್ರೀಟ್ ಮಾಡ್ತೀವಪ್ಪ ಅಂದ್ರೆ ಅಕ್ರಮ ವಲಸಿಗರ ಮಾಡ್ತೀವಿ ಇದಕ್ಕೆ ಯಾವುದೇ ಏನಪ್ಪ ಅಂದ್ರೆ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ರೂಲ್ಸ್ ಇಲ್ಲ ಈಗೇನು ಮಿನಿಸ್ಟ್ರಿ ಡೈರೆಕ್ಷನ್ಸ್ ಕೊಡ್ತಾರಲ್ಲ ಅದ್ರ ಮೇಲೆ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಅವ್ರನ್ನ ರೆಗ್ಯುಲೇಟ್ ಮಾಡ್ತಿದ್ವಿ ಅಥವಾ ಶಿಕ್ಷೆಗೆ ಒಳಗಡಿಸಿದ್ವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಮೇಲೆ ಯಾವುದೇ ತರ್ಣ ಅಂತ ಒಂದು ರಾಷ್ಟ್ರೀಯ ಕಾನೂನು ಇಲ್ಲ ಅಂತ ಯಾರು ಹೇಳ್ತಾರೆ ಅಂದ್ರೆ ಆಗಿನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆದಂತ ಮಿನಿಸ್ಟ್ರಿ ಆಫ್ ಸ್ಟೇಟ್ ಹೋಮ್ ಅಫೇರ್ಸ್ ಆದಂತ ಕಿರಣ್ ರಿಜ್ಜಿ ಅವರು ಹೇಳ್ತಾರೆ ಜೊತೆಗೆ ಓನ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ಈ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಏನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೊಡ್ತಾರಲ್ಲ ಅದರಿಂದ ನಾವು ಮಾಡ್ತೀವಪ್ಪ ಅಂದ್ರೆ ಫಾರೆನ್ ನ್ಯಾಷನಲ್ ಜೊತೆಗೆ ಯಾವ ತರನಾಗಿ ನಾವು ಡಿಪೋರ್ಟ್ ಮಾಡಬೇಕು ಯಾವ ತರನಾಗಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅನ್ನೋದನ್ನ ನಾವು ಟ್ರೀಟ್ ಮಾಡ್ತೀವಿ ಸೊ ನೋಡ್ರಿ ನಮ್ಮ ಕೆಲವೊಂದು ಇನ್ಸಡೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಎಸ್ಪೆಷಲಿ ಅಂದ್ರೆ ಈ ಬಂದ್ ಪಾಕಿಸ್ತಾನದಿಂದ ಬಂದಂತ ಹಿಂದೂಗಳು ಅವ್ರ ಏನಪ್ಪ ಅಂದ್ರೆ ಡೆಲ್ಲಿ ಕ್ಯಾಂಪ್ ಅಲ್ಲಿ ರಾಜಸ್ತಾನ್ ಕ್ಯಾಂಪ್ ಅಲ್ಲಿ ಗುಜರಾತ್ ಛತ್ತೀಸ್ಗಢ ಪಂಜಾಬ್ ಮತ್ತೆ ಟಿಬೆಟ್ ಮತ್ತೆ ತಮಿಳ್ ಟಿಬೆಟ್ ಅಲ್ಲಿ ಏನಿದ್ದಾರೆ ಆಗಿರ್ಬೋದು ಅಥವಾ ಶ್ರೀಲಂಕಾದಿಂದ ಬಂದಂತ ತಮಿಳು ನೆನ್ಸ್ ಇರ್ಬೋದು ಇವರಿಗೆಲ್ಲ ನಾವೇನ್ ಮಾಡ್ತೀವಪ್ಪ ಅಂದ್ರೆ ರಿಲೀಫ್ ಅಸಿಸ್ಟೆನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ಆಹಾರ ಸಾಮಗ್ರಿಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವರಿಗೆ ಪರ್ ಮಂತ್ ಕ್ಯಾಶ್ ಡೋಲೆನೂ ಕೂಡ ಕೊಡ್ತೀವಿ ಜೊತೆಗೆ ಸಬ್ಸಿಡೈಸ್ ರೇಷನ್ ಅನ್ನ ಕೊಡ್ತೀವಿ ಆಮೇಲೆ ಅವರಿಗೆ ಬಟ್ಟೆಗಳನ್ನ ಕೊಡ್ತೀವಿ ಏನೇನು ಯುಟೆನ್ಷಿಯಲ್ ಬೇಕಲ್ ಅದನ್ನು ಕೊಡ್ತೀವಿ ಇನ್ ಕೇಸ್ ಸಭೆ ಕೂಡ ಹೆಲ್ಪ್ ಮಾಡ್ತೀವಿ ಆಮೇಲೆ ಶ್ರಾದ್ದ ಅಂದ್ರೆ ಲಾಸ್ಟ್ ರೈಟ್ ಏನಿರುತ್ತಲ್ಲ ಅದಕ್ಕೂ ಕೂಡ ನಾವೇನಪ್ಪ ಅಂದ್ರೆ ಅವರಿಗೆ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವ್ರಿಗೆ ಗ್ರಾಂಟ್ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡಬೇಕು ಕ್ಯಾಂಪಲ್ ಅದನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಡಿಸೆಂಬರ್ ಹದಿನಾಲ್ಕರ ಪ್ರಕಾರ ನಮ್ಮ ದೇಶದಲ್ಲಿ ಸ್ಟೇಟ್ಲೆಸ್ ಅಂದ್ರೆ ಯಾವುದೇ ದೇಶಕ್ಕೆ ಸೇರದೇ ಇರುವಂತಹ ಪ್ರಜೆಗಳು ಅಥವಾ ಬೇರೆ ದೇಶದಿಂದ ಬರುವಂತಹ ಅಕ್ರಮ ಪ್ರಜೆಗಳು ಎಷ್ಟಿದಾರಪ್ಪ ಅಂದ್ರೆ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಇದ್ದಾರೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ನೋಡ್ರಿ ಹತ್ತು ಸಾವಿರ ಜನ ಬಾಂಗ್ಲಾದೇಶೀಸ್ ಇದ್ರೆ ಹತ್ತು ಸಾವಿರ ಜನ ಏನಪ್ಪ ಅಂದ್ರೆ ಶ್ರೀಲಂಕನ್ ತಮಿಳಿಯನ್ಸ್ ಇದಾರೆ ಅಂತ ಹೇಳ್ತಿದ್ದಾರೆ ಸೊ ಓವರ್ ಆಲ್ ಆಗಿ ಏನಪ್ಪ ಅಂದ್ರೆ ಯಾವ ತರ ನಾವು ರೋಹಿಂಗ್ಯಾಸ್ಗೆ ಟ್ರೀಟ್ ಮಾಡಬೇಕು ಆಮೇಲೆ ಯಾವ ತರನಾಗಿ ಒಂದು ಇಲ್ಲಿಗಲ್ ಇಮಿಗ್ರೆಂಟ್ ನಮ್ಮ ದೇಶಕ್ಕೆ ಬಂದ್ರೆ ಅವ್ರಿಗೆ ಏನೇನು ಪ್ರೊಸೀಜರ್ಸ್ ಇದೆ ಯಾವ ಆಕ್ಟ್ ಎಲ್ಲ ಇದರಲ್ಲಿ ಬರುತ್ತೆ ಎಸ್ಪೆಷಲಿ ಇಂಡಿಯನ್ ಪಾಸ್ಪೋರ್ಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಇರ್ಬೋದು ದ ಫಾರಿನರ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಇರ್ಬೋದು ಇದ್ರ ಮೂಲಕ ನಾವೇನು ಶಿಕ್ಷೆಗಳನ್ನು ಕೊಡ್ತೀವಲ್ಲ ಅದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು